Arti bro, good evening. நீங்க கரெக்ட்டா வந்துட்டீங்க இன்னும் யாரும் வரல லிங்க் அது கொஞ்சம் ஏதோ चेंज ஆயிட்டு இருக்கு இல்ல நீங்க அன் பண்ண அந்த லிங்க் தான் ஓபன் பண்ண ஓபன் ஆயிச்சு ஆ சரி வேற லிங்க் அம்ச்சிருந்தா அது வேற இப்ப புது லிங்க் ஓகே நீங்க கரெக்ட்டா வந்துட்டீங்க வருவாங்க இருங்க ஆஹா சரிதா

ಓಕೆ ಕನ್ಫ್ಯೂಷನ್ ಆಗ್ಬಿಡ್ತಾ ಎಲ್ರಿಗೂ ಲಿಂಕ್ ಹಾ ಅದೇ ಈ ಕಲ್ಸಿದೀನಿ ಆ ಲಿಂಕ್ ಬರ್ಬೇಕಾಯ್ತು ಮೋಸ್ಟ್ಲಿ ಆ ಲಿಂಕ್ ಜಾಯಿನ್ ಆಗಿದಾರ ಹ್ಮ್ ಓಕೆ ಪ್ರಾರ್ಥನೆ ಮಾಡಿ ಶುರು ಮಾಡೋಣ ಯಾಕಂದ್ರೆ ತುಂಬಾ ಜನ ಪಾಪ ಕನ್ಫ್ಯೂಷನ್ ಇರ್ತಾರೆ ಬರ್ಲಿ ಬರೋರು ನಿಧಾನಕ್ಕೆ ಬರ್ಲಿ ಸಮಯವಾಗಿದೆ ಪ್ರಕಾಶ್ ಬ್ರೇರ್ ಪ್ರಾರ್ಥನೆ ಮಾಡ್ತೀರಾ ಪ್ರಕಾಶ್ ಬ್ರೇರ್ ಪ್ರಾರ್ಥನೆ ಮಾಡ್ತೀರಾ ಓಕೆ ಪ್ರಾರ್ಥನೆ ಮಾಡೋಣ ಪ್ರಾರ್ಥಿಸ್ಕೊಳ್ಳೋಣ ಪ್ರೀತಿ ಉಳ್ಳ ಪರಲೋಕದಲ್ಲಿ ತಂದೆ ದೇವ್ರೆ ಈ ರಾತ್ರಿ ವೇಳೆಗಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತೀವಪ್ಪ ತಂದೆ ನಾವೆಲ್ಲರೂ ಈ ರೀತಿ ಸೇರಿ ಬರಲು ಅಂತೆ ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಇದಕ್ಕೆ ಅಂತ ರೋಮ್ ಪುಸ್ತಕದ ಒಂದು ಅಧ್ಯಯನ ಕುರಿತು ನಾವು ಕಲಿಕ್ಕಿರುವಾಗ ತಂದೆ ನೀವು ತಾನೇ ನಿಮ್ಮ ಪರಿಶುದ್ಧಾತ್ಮನ ಕೊಟ್ಟು ನಮ್ಮ ನಡೆಸ್ರಿ ಮತ್ತು ವಾಕ್ಯ ಹಂಚುವಂತ ಸಹ ನಿಮ್ಮ ದಾಸರ ಶ್ರೀ ನಿಮ್ಮ ಪರಿಶುದ್ಧಾತ್ಮ ತುಂಬಿಸಿ ನಡೆಸ್ರಿ ಸ್ವಾಮಿ ಇದೆಲ್ಲರೂ ಸಹ ಬರ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡ್ರಿ ತಿಳ್ಸ್ಕೊಳ್ಳುವಂತೆ ಎಲ್ಲರೂ ಸ್ವಾಮಿ ಗ್ರಹಿಸ್ಕೊಂಡು ಅರ್ಥ ಮಾಡಿಕೊಂಡು ನಿನ್ನ ವಾಕ್ಯದಲ್ಲಿ ಅಪ ನೆಲೆಗೊಂಡವರಾಗಿ ನಾವು ಒಳ್ಳೆಯ ಒಂದು ಫಲ ಕೊಡುವಂತ ಕೊಂಬೆಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ ನರಸರಿ ಸ್ವಾಮಿ ನಮ್ಗೆ ಕೊಟ್ಟಂತ ಭಾಗ್ಯ ಅವಕಾಶವನ್ನ ಒಂದೇ ಸದುಪಯೋಗ ಪಡಿಸಿಕೊಂಡು ಅದ್ರಲ್ಲಿ ಮುಂದುವರಿಲಿಕ್ಕೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ಅಪ್ಪ ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೀವಪ್ಪ ತಂದೆ ಆ ಮೇನ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯಸ್ಕರ ಮೂಲಕ ಕೃಪೆಯು ಶಾಂತಿಯು ಉಂಟಾಗ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಮಹಾಕೃಪೆಯಿಂದ ಮತ್ತೊಂದು ವಾರ್ತಿ ನಾವು ದೇವರ ವಾಕ್ಯವನ್ನು ಕೇಳುವಂತ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ನಾನು ಇಬ್ರು ಮುಗಿಸಿದ ಮೇಲೆ ಅದಾದ ನಂತರ ಬೇಡ ಹಾಗೆ ಬಿಟ್ಬಿಡೋಣ ಏನೋ ಸ್ಟಡಿ ಬೇಡ ನೋಡೋಣ ಅಂತ ಇದ್ ಮಾಡ್ತಿದ್ದೆ ಆದ್ರೆ ಮತ್ತೆ ದೇವರ ಕೃಪೆ ಅಲ್ವಾ ಇನ್ನೊಂದು ಸ್ಟಡಿನ ತಗೊಳುವಂಥ ಒಂದು ಅವಕಾಶ ಏನೋ ದೇವ್ರ ನಿಮ್ಮ ಮೇಲೆ ಇರುವಂತ ಒಂದು ಪ್ರೀತಿ ಮುಖ್ಯವಾಗಿ ತುಂಬಾ ವಿಷಯಗಳನ್ನ ದೇವ್ರು ನಿಮಗೆ ತಿಳ್ಸಕ್ಕೆ ಪಡ್ತಾ ಇದ್ರೆ ದೇವ್ರಿಗೆ ಕೃತಜ್ಞತೆ ಸಲ್ಲಿಸೋಣ ಯಾಕಂದ್ರೆ ಯಾವುದೇ ಕೂಡ ನಮ್ದು ನಮ್ಮ ಪ್ಲಾನ್ ಯಾವ್ದು ಕೂಡ ಇರ್ಲಿಲ್ಲ ಆದ್ರೂ ಕೂಡ ದೇವ್ರು ಏನ್ ಮಾಡಿದ್ರೆ ಈ ಸಮಯದಲ್ಲಿ ನಿಮಗೋಸ್ಕರ ವಿಶೇಷವಾಗಿ ಹೇಳ್ಬೇಕಂದ್ರೆ ನಿಮಗೋಸ್ಕರ ನಿಮ್ಮ ಆತ್ಮಿಕ ಜೀವಿತ ಅಭಿವೃದ್ಧಿಗೋಸ್ಕರ ಯಾಕಂದ್ರೆ ಕೃಷ್ಣನ ಪೀತಿ ಸಾವಿರ ಇವತ್ತು ಎಲ್ಲ ಕಡೆ ತುಂಬಾ ಸಭೆಗಳಿದೆ ಆದ್ರೆ ನಿಮಗೆ ಸಿಗುವಂತ ಇಷ್ಟೊಂದು ಒಂದು ಒಳ್ಳೆ ಒಂದು ವಿಷಯಗಳು ತುಂಬಾ ಜನಕ್ಕೆ ಸಿಗ್ತಾ ಇಲ್ಲ ಅದು ಕೂಡ ದೇವ್ರ ಏನ್ ಮಾಡಿದ್ದಾರೆ ಕನ್ನಡದಲ್ಲಿ ಮಾತಾಡೋರೆ ತುಂಬಾ ಕಡಿಮೆ ಇದೆ ದೇವ್ರು ನಿಮ್ಗೆ ಒಂದು ಕೃಪೆಯಿಂದ ಏನ್ ಮಾಡಿದಾರೆ ಇವತ್ತು ನಿಮಗೆ ಒಂದು ಏನಂತ ಹೇಳಬಹುದು ಅಂದ್ರೆ ಹೊಸ ಹೊಸ ವಿಷಯಗಳನ್ನ ನಿಮ್ಗೆ ತಿಳ್ಸಕ್ಕೆ ದೇವರು ಚಿತ್ತ ದೇವರ ಚಿತ್ತವಿದೆ ಆದ್ರಿಂದ ನಿರಂತರವಾಗಿ ನಾವು ಈ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಒಂದು ಆರಂಭದಿಂದ ಅದನ್ನ ನೋಡಕ್ಕೆ ದೇವ್ರು ನಮಗೆ ಅವಕಾಶನ ಕೊಟ್ಟಿದ್ದಾರೆ ನನಗೂ ಕೂಡ ತುಂಬಾ ಆಸಕ್ತಿ ಇತ್ತು ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಬೇಕು ಅಂತ ಪ್ರಸ್ತ ಲಾ ನನಗೆ ದೇವ್ರು ಏನು ಜ್ಞಾನ ಕೊಟ್ಟಿದ್ದಾರೋ ಆ ಜ್ಞಾನದ ಮೇರೆಗೆ ನನಗೆ ಎಷ್ಟು ನಾಲೆಜ್ ಇದೆಯೋ ಅಷ್ಟ್ರ ಮಟ್ಟಿಗೆ ನಾನು ಏನ್ ಮಾಡ್ತೀನಿ ನಿಮ್ಗೆ ಸ್ಟಡಿ ಮಾಡಿ ಮಾಡಿ ಅದನ್ನ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ಕೂಡ ಹಲವಾರು ವಿಷಯಗಳು ಅದ್ರ ಇರಬಹುದು ಖಂಡಿತವಾಗ್ಲು ಕೂಡ ನೀವು ಅದನ್ನ ಇನ್ನು ಕೂಡ ಓದಿದಾದ್ರೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ ಓಕೆ ಸೊ ಅದೇ ಪ್ರಕಾರ ಇವತ್ತು ನಾವು ನೋಡ್ತಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಅದರ ಒಂದು ಮೊದಲನೇ ಒಂದು ಭಾಗವನ್ನ ನೋಡಕ್ಕೆ ಹೋಗ್ತಾ ಇದೀವಿ ಮುಖ್ಯವಾಗಿ ರೋಮಪುರ ಇಷ್ಟು ಅಧ್ಯಾಯಗಳಿದೆ ಹದಿನಾರು ಇದೆ ಇದೆ ಓಕೆ ಹದಿನಾರು ಅಧ್ಯಾಯಗಳನ್ನ ನೋಡಕ್ಕೆ ನೋಡ್ ಮುಗಿಸಕ್ಕೆ ನಮಗೆ ಕನಿಷ್ಠ ಹೇಗಿದ್ರು ಒಂದು ವರ್ಷಗಳಾದ್ರು ಬೇಕಾಗಬಹುದು ಸುಮಾರು ಓಕೆನಾ ಅದಕ್ಕಿಂತ ಹೆಚ್ಚಾಗಿ ಕೂಡ ನೋಡೋಣ ದೇವ್ರ ಚಿತ್ತ ಎಷ್ಟಿದೆ ದೇವರ ಒಂದು ಕೃಪೆಯಿಂದ ನಾವು ಎಷ್ಟಾಗುತ್ತೆ ನೋಡೋಣ ನೋಡೋಣ ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಕಾಣ್ತಾ ಓಕೆ ಹಾಗಾಗಿ ಇವತ್ತು ದೇವರ ಮಹಾಕೃಪೆಯಿಂದ ರೋಮಪುರದವರಿಗೆ ಬರದಂತ ಪತ್ರಿಕೆಯ ಮೊದಲನೇ ಭಾಗವನ್ನ ನೋಡಕ್ಕೆ ಹೋಗ್ತಾ ಇದೀವಿ ವಿಸ್ತರ ಪ್ರೀತಿಯ ಸೌರಸರ ರೋಮಪುರದವರು ಬಂದು ಬರೆದ ಈ ಪತ್ರಿಕೆನ ಯಾರು ಬರೆದ್ರು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಕೆಲವೊಂದು ಮಾಹಿತಿಗಳನ್ನ ಇದ್ರ ಬಗ್ಗೆ ನಾವು ನೋಡಕ್ಕೆ ಪ್ರಯತ್ನ ಪಡೋಣ ಮುಖ್ಯವಾಗಿ ನೋಡ್ಬೇಕಾದ್ರೆ ಅಪೋಸ್ಟಲ್ ಪಾಲ್ ಬರೆದಿರುವಂತಹ ಒಂದು ಪುಸ್ತಕಗಳಲ್ಲಿ ಅಂದ್ರೆ ಹೊಸವರ ಒಂದು ಆರನೇ ಪುಸ್ತಕವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಇದೆ ಅಪೋಸ್ಟಲ್ ಪಾಲ್ ಬರೆದಂತಹ ಹದಿಮೂರು ಪತ್ರಿಕೆಯಲ್ಲಿ ತುಂಬಾ ದೊಡ್ಡ ಒಂದು ಪತ್ರಿಕೆ ಯಾವ್ದಪ್ಪ ಅಂದ್ರೆ ಅದು ರೋಮಪುರದವರ ಪತ್ರಿಕೆ ಆಗಿರುತ್ತೆ ರೋಮಪುರ ಮತ್ತೆ ಈ ಇಬ್ರ ಪತ್ರಿಕೆ ಕೂಡ ತುಂಬಾ ವಿಭಿನ್ನವಾದಂತಹ ಒಂದು ಪತ್ರಿಕೆ ಅದು ಕೆಲವೊಂದು ವಿಷಯಗಳನ್ನ ಕೆಲವೊಂದು ಮಾಹಿತಿಯನ್ನ ಅದೇ ಒಂದು ಜನರಿಗೆ ಮನ ಅಂತ ಹೇಳುವಂತ ಒಂದು ವಿಷಯ ಮುಖ್ಯವಾಗಿ ಈ ಒಂದು ವಿಷಯವನ್ನ ಅಪೋಸ್ತಲ್ ಪಾಲ್ ಅಂತ ಒಂದು ವಿಷಯ ಏನಪ್ಪಾ ಅಂದ್ರೆ ದೇವರ ಒಂದು ಮಹಾ ಯೋಜನೆಯನ್ನ ಒಳ ಇಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ನಮ್ಮ ರಜಲ್ ಅವರ ರೈಟಿಂಗ್ಸ್ ಮೂಲಕ ನೋಡೋಣ ಇದನ್ನ ಕೊರಿಂತಿ ಪಟ್ಟಣದಿಂದ ಬರೆದಿದ್ದಾರೆ ಕೊರಿಂತಿ ಪಟ್ಟಣದಲ್ಲಿ ಇರ್ಬೇಕಾದ್ರೆ ಗಾಯನ ಅನ್ನುವಂತ ಒಂದು ಮನೇಲಿ ಏನ್ ಮಾಡಿದ್ರೆ ಅಲ್ಲಿ ತಂಗಿದ್ರು ಅವರು ಅಪೋಸ್ತಲ್ ಪಾಲ್ ಅವರ ಮನೆಯಲ್ಲಿ ಇರ್ಬೇಕಾದ್ರೆ ಈ ಕೊರಿಂತ ಪಟ್ಟಣದಿಂದ ಈ ಒಂದು ಪತ್ರಿಕೆಯನ್ನ ಬರೆಯಕ್ಕೆ ಶುರು ಮಾಡ್ತಾರೆ ಸುಮಾರು ಕ್ರಿಸ್ತ ಶಕ ಐವತ್ತೈದರಿಂದ ಐವತ್ತೇಳು ಈ ಒಂದು ಸಮಯಗಳಲ್ಲಿ ಇದನ್ನ ಬರ್ದಿರಬಹುದು ಅಂತ ಒಂದು ಆ ಒಂದು ಆಧಾರಗಳಿದೆ ಈ ಒಂದು ವರ್ಷಗಳಲ್ಲಿ ರೋಮರದವರಿಗೆ ಬರುವಂತ ಪತ್ರಿಕೆನ ಬರ್ದಿರ್ಬಹುದು ಆದ್ರೆ ರೋಮನ್ ಈ ಒಂದು ಪತ್ರಿಕೆನ ಪೂರ್ತಲ್ ಪಾಲ್ ತನ್ನ ಸ್ವಂತ ಹಸ್ತದಿಂದ ಬರೀಲಿಲ್ಲ ಬದಲಾಗಿ ಇದನ್ನ ಟೆಟಿಯಸ್ ಅನ್ನುವಂಥ ಒಂದು ವ್ಯಕ್ತಿಗೆ ಅದನ್ನ ಮಾತಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅವ್ರು ಹೇಳ್ತಾರ ವಿಷಯವನ್ನ ಅವ್ರು ಅದನ್ನ ಬರೆದ್ರು ಅಂತ ಇಲ್ಲಿ ನೋಡ್ಬೋದು ಮತ್ತೆ ಈ ಪತ್ರಿಕೆಯನ್ನ ಪೋಬೆ ಅನ್ನುವಂತ ಒಬ್ಬ ಡೀಕನ್ಸ್ ಏನ್ ಮಾಡ್ತಾರೆ ಸಂಕ್ರೆ ಅನ್ನುವಂಥ ಒಂದು ಸಭೆ ಇರುತ್ತೆ ಅಲ್ಲಿರುವಂತಹ ಒಬ್ಬ ಡೀಕನ್ ಆಗಿಂತ ಅಂತ ಮೂಲಕ ಏನ್ ಮಾಡ್ತಾರೆ ಅವರು ರೋಮಿಗೆ ಬರುವಂತ ಒಂದು ಸಾಧ್ಯತೆಗಳು ರೋಮ್ ಹೋಗುವಂತ ಸಮಯದಲ್ಲಿ ಅದನ್ನ ಅವ್ರು ಏನ್ ಮಾಡ್ತಾರೆ ಈ ಪತ್ರಿಕೆಯನ್ನ ಅವರ ಮೂಲಕ ಕೊಟ್ಟು ಕಳಿಸ್ತಾರೆ ಇದಿಷ್ಟು ಬೇಸಿಕ್ ನಾಲೆಡ್ಜ್ ಆ ರೋಮನರ ಪತ್ರಿಕೆ ಬಗ್ಗೆ ಇರುವಂತಹ ಒಂದು ಮಾಹಿತಿ ಅದ್ರಲ್ಲಿರುವಂತಹ ಹಲವಾರು ವಿಷಯಗಳ ನಾವು ಸ್ಟಡಿ ಮಾಡಿ ತಿಳ್ಕೊಳ್ಳೋಣ ಯಾಕಂದ್ರೆ ಯಾವ ವಿಷಯ ನಿಮಗೆ ಸತ್ಯಭೇದ ವಾಕ್ಯ ಆಧಾರಗಳಿದೆಯೋ ಅದು ಕೂಡ ನಾವು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಬಹುದು ಕೆಲವೊಂದಲ್ಲ ಇಸ್ಟರಿ ಮತ್ತೆ ಹಿಸ್ಟರಿ ಅಂದ್ರೆ ಚರಿತ್ರೆ ಅಂದ್ರೆ ಈ ವಿಷಯಗಳನ್ನ ನಾವು ಇವತ್ತೇನೋ ಕಲೆಕ್ಟ್ ಮಾಡ್ಕೊಂಡಿದೀವೋ ಅದನ್ನು ನಿಮಗೆ ಮಾಹಿತಿ ಅಷ್ಟೇ ಈ ಸಮಯದಲ್ಲಿ ಇದಾಗಿರ್ಬೋದು ಅನ್ನೋ ಮಾಹಿತಿ ಇದೆ ಇದಕ್ಕೂ ಕೂಡ ಕೆಲವೊಂದು ವಾಕ್ಯ ಕೂಡ ಸತ್ಯವೇದಲ್ಲಿದೆ ಅದನ್ನು ಕೂಡ ನಾವು ನೋಡಬಹುದು ಯಾಕಂದ್ರೆ ಆ ಈ ಒಂದು ವಾಕ್ಯದ ಬಗ್ಗೆ ಕೂಡ ಏನ್ ಮಾಡ್ತಾರೆ ಪೋಸ್ಟಲ್ ಪಾಲ್ ಏನ್ ಮಾಡ್ತಾರೆ ತನ್ನ ಪತ್ರಿಕೆಯ ರೋಮಪುರದವರಿಗೆ ಬರದಂತ ಪತ್ರಿಕೆ ಕೊನೆಯ ಅಧ್ಯಾಯದಲ್ಲಿ ಬರೀತಾರೆ ನಾವು ಆ ಸಮಯದಲ್ಲಿ ಅದ್ರ ಬಗ್ಗೆ ನೋಡೋದ್ ಸಂಕ್ಷಿಪ್ತವಾಗಿ ಮುಖ್ಯವಾಗಿ ಇದಿಷ್ಟು ವಿಚಾರಗಳು ನಮ್ಗೆ ಬೇಸಿಕ್ ಆಗಿ ಬೇಕಿರುವಂತ ವಿಷಯ ಮುಖ್ಯವಾಗಿ ರೋಮನ್ ಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಏನಪ್ಪಾ ಅಡಕವಾಗಿದೆ ಏನಿದೆ ಯಾವ ಒಂದು ಮಾಹಿತಿ ನಾವು ಕೊಡೋಕೆ ಇಲ್ಲಿ ಪ್ರಯತ್ನ ಪಡ್ತಿದೆ ಅಂತ ನೋಡ್ಬೇಕಾದ್ರೆ ದೇವರ ಒಂದು ರಾಜ್ಯದ ಬೆಳವಣಿಗೆ ಇಸ್ರೇಲ್ ರಕ್ಷಣೆ ಸಭೆಯ ರಕ್ಷಣೆ ಈಗಿನ ಕಾಲದ ಸಭೆ ಮತ್ತು ಇಸ್ರೇಲ್ ಜನರಿಗಿರುವಂತ ಭಿನ್ನತೆಗಳೇನು ಮತ್ತೆ ಆತ್ಮಿಕವಾದಂತಹ ಇಸ್ರೇಲ್ ಜನರು ನಿಜವಾದ ಸಭೆಗಿರುವಂತಹ ಒಂದು ಡಿಫರೆನ್ಸ್ ಏನು ಅಂತ ವಿಷಯವನ್ನ ಅಪೋಸ್ತರು ಪಾಲ್ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ತಿಳಿಸಕ್ಕೆ ಪ್ರಯತ್ನ ಪಟ್ಟಿದ್ರು ರೋಮನರು ಅಂತ ಹೇಳಿದಾಗ ಅಲ್ಲಿ ಇಬ್ರೇದವರು ಮತ್ತೆ ಅಣ್ಣಿ ಜನಾಂಗದವರು ಕೂಡ ತುಂಬಾ ಇದ್ರು ಅಲ್ಲಿ ಒಡಂಬಡಿಕೆ ಮಾಡ್ಕೊಂಡು ಅದ್ರಲ್ಲಿ ತುಂಬಾ ಜನ ಏನಪ್ಪಾ ಅಂದ್ರೆ ರೋಮನ್ ಜನರು ಆಯ್ತು ರೋಮನ್ ಅನ್ನೋ ಸಿಟಿ ಮಾತ್ರ ಹಾಗಂತ ಮಾತ್ರಿಕೆ ಅಲ್ಲಿ ಇದ್ದವರಲ್ಲ ಅಲ್ಲ ರೋಮಪುರದವರಲ್ಲ ಬದಲಾಗಿ ರೋಮನ್ ಅನ್ನೋದು ಒಂದು ಸಿಟಿ ಆ ಸಿಟಿಲಿ ಏನ್ ಮಾಡ್ತಾರೆ ಅದನ್ನ ಬರೀತಾರೆ ಅಲ್ಲಿ ಇಬ್ರಿಯದವರು ಅಂದ್ರೆ ಯಹೂದಿಯರು ಕೂಡ ಇದ್ರು ಮತ್ತೆ ರೋಮ್ ಜನರು ಕೂಡ ಹಾಗೆ ಅಪ್ಪು ಸ್ವಲ್ಪ ಇದನ್ನ ಬರಿಬೇಕಾದ್ರೆ ಆ ಒಂದು ಪತ್ರಿಕೆ ಒಂದು ಅನ್ಯ ಜನದ ಅನ್ಯ ಜನಾಂಗದವ್ರಿಗೆ ಹೇಳುವಂತ ರೀತಿಯಲ್ಲಿ ಹೇಳಿರ್ಲಿಲ್ಲ ಬದಲಾಗಿ ಒಬ್ಬ ಯಹೂದಿರಿಗೆ ಏನೋ ಅಂತ ರೀತಿಯಲ್ಲಿ ಅದನ್ನ ಹೇಳಿರ್ಲಿಲ್ಲ ಆದ್ರೆ ಯಾವ ರೀತಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ರಂದ್ರೆ ಅಲ್ಲಿರುವಂತಹ ಯಹೂದಿರಿಗೂ ಸರಿ ಅಲ್ಲಿರುವಂತ ಅನ್ಯ ಜನರಿಗೂ ಸರಿ ಸರಿ ಸರಿಸಮವಾಗಿ ಆ ಒಂದು ಸತ್ಯ ಅನ್ವಯವಾಗಬೇಕು ಅನ್ನೋ ರೀತಿಯಲ್ಲಿ ಏನ್ ಮಾಡಿದ್ರೆ ಇದನ್ನ ಮಾತಾಡಿದ್ರು ಹಾಗೆ ನಾವು ಇನ್ನು ಕೂಡ ಯೋಚನೆ ಮಾಡ್ಬೇಕಂದ್ರೆ ಖಂಡಿತವಾಗ್ಲು ಅವತ್ತು ಅವರಿಗೆ ಬರೆದಂತ ಒಂದು ಪತ್ರಿಕೆಯ ಸಂಪೂರ್ಣ ಮಾಹಿತಿನ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟವಾಗಿತ್ತು ರೋಮಪುರದವರಿಗೆ ಬರೆದ ಪತ್ರಿಕೆನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಟಫ್ ಕಷ್ಟ ಇದೆ ಅದನ್ನ ಪತ್ರಿಕೆನ ನಾವು ಹಲವಾರು ಬಾರಿ ಓದಿರ್ಬೋದು ಆದ್ರೆ ಪ್ರತಿಯೊಂದು ವಿಷಯನ ಅರ್ಥ ತುಂಬಾ ತುಂಬಾನೇ ಟಫ್ ಯಾಕಂದ್ರೆ ಅಪೋಸ್ತಲ್ ಪಾಲ್ ಅವರ ಬರಹಣೆ ಹಾಗೆ ತುಂಬಾ ಟಫ್ ಇರ್ತಿತ್ತು ಅಂದ್ರೆ ಅವರ ಒಂದು ಜ್ಞಾನದಲ್ಲಿ ಅದನ್ನ ಬರಿತಾ ಇದ್ರು ಹಾಗಂತ ಪತ್ರಿಕೆ ಯಾರು ಅರ್ಥವಾಗದ ರೀತಿಯಲ್ಲಿ ಬರಿತಾ ಇರಲಿಲ್ಲ ಬದಲಾಗಿ ಅದನ್ನ ತುಂಬಾ ನಿಧಾನವಾಗಿ ವಿಭಾಗಿಸಿ ದೇವರಾತ್ಮದಿಂದ ಯಾರು ಓದ್ತಾರೋ ಅವರಿಗೆ ಅದು ಅರ್ಥವಾಗ್ಬೇಕಂತ ಉದ್ದೇಶದಲ್ಲಿ ಬರೀತು ಇನ್ನು ಹೆಚ್ಚಾಗಿ ನೋಡ್ಬೇಕಾದ್ರೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಅಂದ್ರೆ ಒಬ್ಬ ವೈಯಕ್ತಿಕವಾದಂತಹ ವ್ಯಕ್ತಿ ಕ್ರಿಸ್ತನ ಜೊತೆಗೆ ಐಕ್ಯತನ ಹೊಂದೋದಿಕ್ಕೆ ಹೇಗಪ್ಪ ಕ್ರಿಸ್ತನ ಜೊತೆಗೆ ನಾವು ತುಂಬಾ ಅತ್ರಕ್ಕೆ ಹೋಗೋದು ಅವರ ಜೊತೆಗೆ ತುಂಬಾ ಐಕ್ಯವಾಗಿರೋದು ಅನ್ನೋ ಒಂದು ವಿಷಯ ನಾವು ಹುಡುಕದೆ ಆದ್ರೆ ಅದಕ್ಕೆ ಹೆಚ್ಚಿನ ಮಾಹಿತಿ ಎಲ್ಲಿದೆ ಅಂದ್ರೆ ರೋಮರದವರಿಗೆ ಬರದಂತ ಪತ್ರಿಕೆಯಲ್ಲಿ ಸಿಗುತ್ತೆ ಮತ್ತೆ ಒಬ್ಬ ಮನುಷ್ಯ ಅಂದ್ರೆ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಳ್ಳುವಂತ ವ್ಯಕ್ತಿ ಅವನ ಜೊತೆಗೆ ಹೋಗೋ ಆಗುವಂತ ಅಂತರಿಯ ಯುದ್ಧಗಳು ಇರ್ಬೋದು ಮಾಂಸಿಕ ಬಲಹೀನತೆ ಇರಬಹುದು ಇದನ್ನೆಲ್ಲ ಹೋರಾಡಿ ಜಯಿಸುವುದು ಹೇಗೆ ಅನ್ನೋದಕ್ಕೆ ಒಂದು ತನ್ನನ್ನೇ ಉದಾಹರಣೆಯಾಗಿ ಇಟ್ಟು ಏನ್ ಮಾಡಿದಾರೆ ಅಪೋಸ್ತಲ್ ಪಾಲ್ ಇದನ್ನ ಬರ್ತಿದಾರೆ ಇನ್ನು ಹಲವಾರು ವಿಷಯಗಳನ್ನ ಬರ್ತಿದ್ದಾರೆ ಇಸ್ರೇಲ್ಗೆ ಸಂಬಂಧಪಟ್ಟಂತ ರಕ್ಷಣೆ ವಿಷಯಗಳನ್ನ ಬರ್ತಿ ಬರ್ತಿದ್ದಾರೆ ಎಲ್ಲಾ ವಿಷಯಗಳನ್ನ ಏನ್ ಮಾಡ್ಬೋದು ಒನ್ ಬೈ ಒನ್ ಆಗಿ ನೋಡ್ಬೋದು ಅದಕ್ಕೆ ನಾನು ಮೊದಲೇ ಹೇಳಿದೀನಿ ಅವರ ಜ್ಞಾನ ಎಷ್ಟಿತ್ತು ಅಂದ್ರೆ ಅಪೋಸ್ತಲ್ ಪಾಲ್ ಒಂದು ತುಂಬಾ ಜ್ಞಾನ ಆತನ ಅವ್ರು ಅಂದ್ರೆ ಈಗ ನೋಡಿ ರೋಮಪುರದವರಿಗೆ ಬರೋದಂತ ಪತ್ರಿಕೆ ಒಂದು ಸಬ್ಜೆಕ್ಟ್ ಅಂತ ತಗೊಂಡ್ರೆ ಒಂದು ಟಾಪಿಕ್ ಅಂತ ತಗೊಂಡ್ರೆ ಇವಾಗ ನಾವು ಸಬ್ಜೆಕ್ಟ್ ಮಾತಾಡ್ತೀವಿ ಒಂದ್ ಅವರ್ ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ ಆ ರೀತಿಯ ಒಂದು ಸಬ್ಜೆಕ್ಟ್ ನಾವು ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ ರೋಮಪುರದವರಿಗೆ ಬರೋದಂತ ಪತ್ರಿಕೆ ಎಲ್ಲಾ ವಿಷಯ ಕೂಡ ಅದ್ರಲ್ಲಿ ಬಂದ್ಬಿಡುತ್ತೆ ರಕ್ಷಣೆಯಿಂದ ಇಸ್ರೇಲ್ ಜನರಿಂದ ಪ್ರವಾದ ನೆರವೇರು ಎಲ್ಲ ಕೂಡ ಏನಾಗುತ್ತೆ ಅಂದ್ರೆ ಎಲ್ಲಾನು ಕವರ್ ಮಾಡಿದ್ದಾರೆ ಸ್ವಲ್ಪ ಪ್ರತಿಯೊಂದು ಏನ್ ಮಾಡಿದರೆ ಅಲ್ಲಿ ಟಚ್ ಪ್ರಾಪರ್ಸಿನ ಟಚ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ಏನ್ ಏನೆಲ್ಲ ಟಚ್ ಮಾಡ್ಬೇಕು ಅದನ್ನೆಲ್ಲ ಏನ್ ಮಾಡಿದರೆ ಆಲ್ಮೋಸ್ಟ್ ಆ ಒಂದು ರೋಮ್ ಬರದ ಬರದಂತ ಪತ್ರಿಕೆ ಏನ್ ಮಾಡಿದರೆ ಕವರ್ ಮಾಡಿದ್ದಾರೆ ಅನ್ನೋ ವಿಷಯವನ್ನ ನಾವು ನೋಡ್ಬೋದು ಇನ್ನು ಹೆಚ್ಚಾಗಿ ನಾವು ಸ್ಟಡಿ ಮಾಡ್ಬೇಕಾದ್ರೆ ಆ ಯಹುದ್ಯರು ಅಂದ್ರೆ ಇಸ್ರೇಲ್ ಜನರು ಮತ್ತೆ ಅನ್ಯ ಜನಾಂಗದವರ ಮಧ್ಯದಲ್ಲಿ ಒಂದು ಭಿನ್ನ ಅಭಿಪ್ರಾಯಗಳು ಅದನ್ನ ಬಿಡಿಸುವಂತ ಒಂದು ಕೆಲಸವನ್ನ ತುಂಬಾ ಮಾಡಿದರೆ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರು ಆಗಿರ್ಬೋದು ಮತ್ತೆ ಕೃಪೆಗೆ ಅಧೀನರು ಆಗಿರ್ಬೋದು ಅನ್ನೋ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬರು ಕೂಡ ಈಗ ಒಂದು ಸಭೆಯಲ್ಲಿ ಯಹೂದಿಯರು ಇರ್ತಾರೆ ಮತ್ತೆ ಅನ್ಯ ಜನಾಂಗದವರು ಇರ್ತಾರೆ ಈಗ ಇಲ್ಲಿರುವಂತ ಪ್ರಶ್ನೆ ಅವರಿಗೆ ಅವರು ಯಹೂದಿಯರು ಅನ್ಯ ಜನಾಂಗದವರು ಅಂತಲ್ಲ ಅವರೆಲ್ಲರೂ ಕ್ರೈಸ್ತರು ಅಂತ ವಿಷಯ ಬರುತ್ತೆ ಆದ್ರೂ ಕೂಡ ಅವರು ಕಲ್ತಿರುವಂತಹ ಹಳೆ ವಿಷಯಗಳು ಅಲ್ಲೇ ಒಂದು ಯಹೂದಿರು ಕಲ್ತಿರುವಂತಹ ಧರ್ಮಶಾಸ್ತ್ರದ ಉಪದೇಶಗಳು ಅನ್ಯ ಜನಾಂಗದವರು ಕಲ್ತಿರುವಂತಹ ಲೋಕದ ವಿಷಯಗಳು ಎರಡು ಒಡೆ ಬೆರ್ತಾಗ ಏನಾಗುತ್ತಂದ್ರೆ ವಿಭಿನ್ನವಾದ ಅಭಿಪ್ರಾಯಗಳು ಉಟ್ಕೊಳ್ಳುತ್ತೆ ಇದನ್ನೆಲ್ಲ ಬ್ರೇಕ್ ಅಪ್ ಮಾಡಿ ಇದನ್ನೆಲ್ಲ ಒಡೆದು ಇಂತಹ ಭಾವನೆಗಳನ್ನ ಕಿತ್ತು ಎಸೆಯುವಂತ ಕೆಲಸವನ್ನ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಮಾಡಿದ್ರು ವಿಶೇಷವಾಗಿ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರುವಂತಹ ಒಂದು ಪ್ರಾಮುಖ್ಯತೆ ಏನು ಧರ್ಮಶಾಸ್ತ್ರವನ್ನು ಬಿಟ್ಟು ಕೃಪೆಗೆ ಅಧೀನರಾಗಿರುವ ಪ್ರಾಮುಖ್ಯತೆ ಲೋಕದ ಜ ಜನರು ಅವರು ದೇವರನ್ನ ಅರಿತುಕೊಳ್ಳೋದ್ರಲ್ಲಿ ಇರುವಂತಹ ಡಿಫ್ರೆನ್ಸ್ ಏನು ಅರಿತುಕೊಳ್ದೇ ಇರುವಂತ ಇರೋದ್ರಲ್ಲಿ ಇರುವಂತಹ ಸಮಸ್ಯೆಗಳೇನು ಅನ್ನೋ ವಿಷಯ ಏನ್ ಮಾಡಿದರೆ ಇಲ್ಲಿ ತುಂಬಾ ಎಲಾಬ್ರಾಟ್ ಆಗಿ ತುಂಬಾ ಸಂಕ್ಷಿಪ್ತವಾಗಿ ಏನ್ ಮಾಡಿದ್ರೆ ದೇವರ ಆತ್ಮದ ಮೂಲಕ ತೋರಿಸಿದ್ರು ಖಂಡಿತವಾಗ್ಲೂ ಈ ಒಂದು ಟಾಪಿಕ್ ತರ ಯಾವುದೇ ಒಂದು ಸಬ್ಜೆಕ್ಟ್ ಯಾವುದೇ ಒಂದು ಪತ್ರಿಕೆ ಇರಲ್ಲ ಒಂದ್ ವೇಳೆ ಇದನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ನಾವು ಕ್ರಿಸ್ತನ ಒಂದು ಸಾರೂಪ್ಯದಲ್ಲಿ ಬೆಳೆಯೋದ್ರಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬಲಿಯುವಂತಹ ಗುಣಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಯಾಕಂದ್ರೆ ರೋಮಪುರದಂತ ಬರೆದಂತ ಪತ್ರಿಕೆ ಒಂದು ರೋಮಪುರ ಅನ್ನುವಂತ ಒಂದು ಊರನ್ನ ಅದ್ ರಿಪ್ರೆಸೆಂಟ್ ಮಾಡಿದ್ರು ಕೂಡ ಆ ಪತ್ರಿಕೆ ಒಬ್ಬ ವೈಯಕ್ತಿಕ ವ್ಯಕ್ತಿಯನ್ನ ನೋಡಿ ಮಾತಾಡುವಂತ ರೀತಿಯಲ್ಲಿ ಅಪೋಸ್ತಲ್ ಅಂದ್ರೆ ಮಾಡಿದಾರೆ ಬರೆದಿದ್ದಾರೆ ಒಬ್ಬನ ನೋಡಿ ಯಾವ ಆಲೋಚನೆ ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಒಂದು ಉಪದೇಶವನ್ನು ಮಾಡ್ತೀವಿ ಆ ರೀತಿಯಲ್ಲಿ ಏನ್ ಮಾಡಿದ್ರೆ ಅದನ್ನ ಮಾತಾಡಿದ್ರೆ ಹಾಗಾಗಿ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಂತ ಪ್ರತಿಯೊಬ್ಬ ದೇವರ ಮಕ್ಕಳು ಕೂಡ ಇಂಡಿವಿಜುವಲ್ ಆಗಿ ಒಂದು ವಿಷಯವನ್ನ ಸ್ಟಡಿ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ಖಂಡಿತವಾಗ್ಲೂ ದೇವರ ಕ್ರಿಸ್ತನ ಒಂದು ಸನ್ನಿಧಿ ಹತ್ರಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅದು ಮಾತ್ರವಲ್ಲ ಕ್ರಿಸ್ತನ ಪ್ರೀತಿಯ ಸೌರ ಸೌರ್ಯರೆ ಕೆಲವೊಂದು ಬಾಂಡೇಜ್ ಅಂದ್ರೆ ನೋಡಿ ಸತ್ಯವನ್ನು ತಿಳಿಯಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತಂತ ಸತ್ಯವೇದ ವಾಕ್ಯ ಹೇಳಿದ್ದಾರೆ ಆದ್ರೆ ಯೇಜು ಕ್ರಿಸ್ತನ್ ಮಾತಾಡ್ಬೇಕಾರೆ ಸತ್ಯವನ್ನ ಯಾವ ರೀತಿ ಮಾತಾಡಿದ್ರು ಅಂದ್ರೆ ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಹೋದ ನಂತರ ದೇವರ ಆತ್ಮ ನಿಮ್ಗೆ ಬಂದು ಸಕಲ ವಿಧ ನಿಮ್ಮನ್ನು ನಡೆಸ್ತಾರೆ ಅಂತ ಏನ್ ಮಾಡಿದ್ದಾರೆ ತಿಳ್ಸ್ಕೊಡಿದ್ರು ಆ ರೀತಿ ತಿಳಿಸ್ಕೊಡಿದಂತ ಮಾತು ಅಪೋಸ್ಟಲ್ ಮೂಲಕ ನೆರವೇರ್ತು ಅಂದ್ರೆ ಯೇಸು ಕ್ರಿಸ್ತನ ಇದ್ದಾಗ ಸಮಯದಲ್ಲಿ ಹಲವಾರು ವಿಷಯ ಯೇಸು ಕ್ರಿಸ್ತನ್ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ಲಿಲ್ಲ ಆದ್ರೆ ಯೇಸು ಕ್ರಿಸ್ತನ್ ಇಲ್ದೇ ಇದ್ದಾಗ ಯೇಸು ಕ್ರಿಸ್ತನ್ ಇಲ್ಲದೇ ಇದ್ರು ಕೂಡ ಹಲವಾರು ಸತ್ಯಗಳನ್ನ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರು ಯೇಸು ಕ್ರಿಸ್ತನ ಇಲ್ದೇ ಇರುವಂತಹ ಸಮಯದಲ್ಲಿ ಪತ್ರಿಕೆಗಳೆಲ್ಲ ಬರೆಯಲ್ಪಡ್ತು ಗಾಸ್ಪಲ್ ಪತ್ರಿಕೆ ಎಲ್ಲ ಕೂಡ ಬರೆಯಲ್ಪಡ್ತು ಹಾಗೆ ಬರೆಯಲ್ಪಡ್ಬೇಕಾದ್ರೆ ಅವರು ಕ್ರಿಸ್ತನ ಇದ್ದಂಥ ಸಮಯಕ್ಕಿಂತ ಹೆಚ್ಚಾಗಿ ಇಲ್ಲದೇ ಇರುವಂತಹ ಸಮಯದಲ್ಲಿ ತುಂಬಾ ಅರ್ಥ ಮಾಡ್ಕೊಂಡ್ರು ಕಾರಣ ದೇವರ ಆತ್ಮ ಪ್ರೇರಿತನಾಗಿ ಆ ಸಮಯದಲ್ಲಿ ಇರುವಂತ ವಿಷಯವನ್ನ ಆ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅಪೋಸ್ಟಲ್ ಏನ್ ಮಾಡಿದ್ರೆ ತುಂಬಾ ವಿಷಯವನ್ನ ಕಟ್ಟಿದ್ದಾರೆ ಮತ್ತೆ ತುಂಬಾ ವಿಷಯಗಳನ್ನ ಬಿಚ್ಚಿದ್ದಾರೆ ಅಂದ್ರೆ ಯಾವ ವಿಷಯಗಳನ್ನ ಅಪೋಸ್ಟಲ್ ಪಾಲ್ ಅದನ್ನ ನಿಷೇಧ ಮಾಡಿದ್ರೋ ಅದು ಸಭೆಯ ಸ್ವಾರ್ಥ ಯುಗದ ಪೂರ್ತಿ ನಿಷೇಧವಾಗಿತ್ತು ಯಾವ ವಿಷಯವನ್ನ ಅಪೋಸ್ಟಲ್ ಏನ್ ಮಾಡ್ತಿದ್ರೋ ಅದನ್ನ ಫ್ರೀಡಮ್ ಮಾಡಿದ್ರು ಅದು ಈ ಸ್ವಾರ್ಥ ಯುಗದ ಪೂರ್ತಿ ಫ್ರೀಡಮ್ ಆಗಿರುತ್ತೆ ಯಾರು ಮತ್ತೆ ಅದನ್ನ ಕಟ್ಟಕಾಗ್ತಾ ಇರಲಿಲ್ಲ ಯಾವುದೇ ವ್ಯಕ್ತಿ ಬಂದ್ರು ಎಷ್ಟೇ ತುಂಬಾ ದೊಡ್ಡ ನ್ಯಾಣಿ ಇದ್ರು ಎಷ್ಟೇ ದೊಡ್ಡ ಒಂದು ಸತ್ಯದಲ್ಲಿ ಬೆಳೆದಿದ್ರು ಅಪೋಸ್ಟಲ್ ಮಾತಿಗೆ ವಿರುದ್ಧವಾಗಿ ಏನು ಮಾಡಕ್ ಆಗ್ತಿರಲಿ ಆತರ ಒಂದು ಪವರ್ ಇತ್ತು ಅದೇ ಪವರ್ನ ತಗೊಂಡಾಗ ಅದು ಸಾಮಾನ್ಯವಾಗಿ ಹನ್ನೆರಡು ಜನರಿಗೆ ಮಾತ್ರ ಸೀಮಿತವಾಗಿತ್ತು ಹನ್ನೆರಡು ಜನ ಅಂದಾಗ ಯೇಸು ಸ್ಥಳದಿಂದ ಕಳಿಸಲ್ಪಟ್ಟಂತ ಹನ್ನೆರಡು ಜನರು ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಆ ಒಂದು ಸ್ಥಾನವನ್ನ ಕಳ್ಕೊಂಡ್ರು ಅದೇ ಒಂದು ಸ್ಥಾನವನ್ನ ಅಪೋಸ್ತಲ್ ಪಾಲ್ ಮತ್ತೆ ಏನ್ ಮಾಡ್ತಾರೆ ಪಡ್ಕೊಳ್ತಾರೆ ಈ ಪತ್ರಿಕೆಗಳಲ್ಲಿ ಅಪೋಸ್ತಲ್ ಪಾಲ್ ಆ ಸ್ಥಾನವನ್ನ ಪಡ್ಕೊಂಡ್ರು ಅನ್ನೋದಕ್ಕೆ ತುಂಬಾ ಆಧಾರಗಳಿವೆ ಹಾಗೆ ನೋಡ್ಬೇಕಾದ್ರೆ ಅಪೋಸ್ತಲ್ ಪಾಲ್ ಕೂಡ ಒಬ್ಬ ಅಪೋಸ್ತಲರಂತ ಒಂದು ಕ್ಲಿಯರ್ ಕಟ್ ಆಗಿ ನಾವು ಹೇಳ್ಬಹುದು ಕಾನ್ಫಿಡೆನ್ಸ್ ಆಗಿ ವಾಕ್ಯದ ಉಪದೇಶದಿಂದ ಸತ್ಯವೇದ ವಾಕ್ಯದ ಆಧಾರದಿಂದ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೋದು ಅವ್ರನ್ನ ಅಪೋಸ್ತಲ್ ಅಂತ ನಾವು ಅಕ್ಸೆಪ್ಟ್ ಮಾಡಬಹುದು ಪಾಲ್ ಈ ಅನ್ಯ ಜನಗಳಿಗೆ ಮಧ್ಯದಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ ಕಷ್ಟವಾದಂತ ಒಂದು ವಿಷಯ ಅಲ್ವಾ ಮುಖ್ಯವಾಗಿ ನೋಡ್ಬೇಕಾದ್ರೆ ಒಬ್ಬ ಯಹೂದಿಯರು ಮತ್ತೆ ಅನ್ಯ ಜನಾಂಗದವರು ಇಬ್ರು ಇರ್ಬೇಕಾದ್ರೆ ನೋಡಿ ನಮ್ಮಲ್ಲಿ ಕೂಡ ಈ ವಿಷಯ ನಾವು ತಿಳಿತ ಇದ್ದಾಗ ತುಂಬಾ ಕಷ್ಟ ಭಿನ್ನ ಭಿನ್ನ ವಿಭಿನ್ನವಾದ ಒಂದು ದಾರಿಯಿಂದ ಬಂದಂತ ಇಲ್ಲ ಧರ್ಮದಿಂದ ಬಂದಂತ ಇಲ್ಲ ವಿಭಿನ್ನವಾದಂತ ನಡವಳಿಕೆಯಿಂದ ಬಂದಂತ ಒಂದು ಇಬ್ರು ವ್ಯಕ್ತಿಗಳ ಮಧ್ಯೆಯಲ್ಲಿ ನಾವು ಸತ್ಯವನ್ನ ಮಾತಾಡ್ಬೇಕು ತುಂಬಾ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಒಂದು ವಿಷಯವನ್ನ ಮಾತ್ರದಿಂದ ಇನ್ನೊಬ್ರಿಗೆ ಹಟ್ ಆಗ್ಬೋದು ಆ ವಿಷಯನ ಮಾತ್ರ ಇವ್ರಿಗೆ ಹಟ್ ಆಗ್ಬೋದು ಪಾಲ್ ಎಷ್ಟು ನ್ಯಾಯಿ ಅಂದ್ರೆ ಅಂತ ಒಂದು ವಿಷಯನ ಎಲ್ಲೂ ಕೂಡ ಬರೋದಕ್ಕೆ ಅವಕಾಶ ಕೊಡ್ತಾ ಈ ಪತ್ರಿಕೆಯಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ತುಂಬಾ ಜ್ಞಾನದಿಂದ ಅದನ್ನ ಮಾತಾಡಿದ್ರು ನಾನು ಅದನ್ನ ಹೇಳ್ತೇನೆ ನಿಮ್ಗೆ ರೋಮಪುರದವರಿಗೆ ಆ ಒಂದು ರೋಮಪುರದಲ್ಲಿ ಇಬ್ಬರೇ ಜನಗಳು ಇದ್ರು ಅಂದ್ರೆ ಹುದಿಯರು ಇದ್ರು ಮತ್ತೆ ಅನ್ಯ ಜನಾಂಗದವರು ಇದ್ರು ಇವರಿಗೆ ಅಂದ್ರೆ ರಕ್ಷಣೆ ಮಾರ್ಗದಲ್ಲಿ ಇವರಿಗೆ ಅಪೋಸ್ತನ ಪೇತ್ರ ಪೌಲನ ಒಂದು ಮಾತು ಎಲ್ಲೂ ಕೂಡ ಅವ್ರಿಗೆ ಏನಾಗ್ಬಾರ್ದು ಅದು ಅಡ್ಡಿ ಆಗ್ಬಾರ್ದು ನೋಡಿ ಈಗ ಸಮಯವಾಗಿ ನಾವು ಎಕ್ಸಾಂಪಲ್ ಎಲ್ಲ ಒಬ್ಬೊಬ್ಬ ರೋಮನ್ ಕ್ಯಾಥಲಿಕ್ ಒಬ್ರು ಇರ್ತಾರೆ ಒಬ್ಬೊಬ್ಬ ಪ್ರೊಡಿಸ್ಟ್ಯಾಂಟ್ ಒಬ್ರು ಇರ್ತಾರೆ ನಾವು ಕೆಲವೊಂದು ಟೈಮಲ್ಲಿ ಮಾತಾಡ್ಬೇಕಾರೆ ರೋಮನ್ ಕ್ಯಾಥಲಿಕ್ ಸಭೆಗೆ ಬಗ್ಗೆ ತುಂಬಾ ಇದಾಗಿ ಮಾತಾಡ್ತೀವಿ ಏನಾಗುತ್ತೆ ಅವ್ರಿಗೆ ಕಷ್ಟವಾಗುತ್ತೆ ಅಲ್ವಾ ನೋಡಿ ಯಾವ ರೀತಿ ಅಂದ್ರೆ ಅಲ್ಲಿರುವಂತ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗುತ್ತೆ ಸತ್ಯವನ್ನು ಮಾತಾಡೋದು ಸರಿ ಬೇರೆ ಯಾವುದೇ ವಿಷಯವನ್ನು ಮಾತಾಡೋದು ಸರಿ ಈ ಜ್ಞಾನ ದೇವರು ಪಾಲ್ ಪಾಲ್ಗೆ ಕೊಟ್ಟಿದ್ರು ಆ ಜ್ಞಾನವನ್ನ ಈ ಪತ್ರಿಕೆ ಪೂರ್ತಿ ನೋಡ್ಬೋದು ಯಾವ ರೀತಿ ಅದನ್ನ ಏನ್ ಮಾಡಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಏನ್ ಮಾಡಿದ್ರೆ ಅದನ್ನ ತೋರ್ಸ್ಕೊಟ್ಟಿದ್ರ ಅಂತ ವಿಷಯವನ್ನ ಈ ಪತ್ರಿಕೆ ಪೂರ್ತಿ ನೋಡ್ಬೋದು ಇನ್ನು ಹಲವಾರು ಮಾಹಿತಿಗಳಿದೆ ಇದ್ರ ಬಗ್ಗೆ ನಾವು ಓದ್ಬೇಕಾದ್ರೆ ಅಪೂಸ್ತಲ್ ಪಾಲ್ ಬರೆದಂತ ಈ ಒಂದು ರೋಮಪುರದ ಬಂದ ಪತ್ರಿಕೆಯಲ್ಲಿ ಹಲವಾರು ಮಾಹಿತಿಗಳಿದೆ ಬಟ್ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನಪ್ಪ ಅಂದ್ರೆ ಅಪೂಸ್ತಲ್ ಪಾಲ್ ಈ ಮಾತನ್ನ ನೇರವಾಗಿ ಹೋಗಿ ಹೇಳಿದ್ರೆ ಯಾರಿಗೆ ರೋಮಪುರದವರಿಗೆ ನೋಡಿ ಇದೇ ಇದೇ ಒಂದು ವಿಶೇಷತೆ ಇಲ್ಲಿ ನಾವು ಗಮನಿಸ್ಬೇಕು ಯಾವ ವಿಷಯ ಒಂದು ನೇರವಾಗಿ ಹೇಳ್ತಿವೋ ಇವತ್ತಿನ ರೀತಿಯಲ್ಲಿ ಒಂದು ಟೆಕ್ನಾಲಜಿ ಇಲ್ಲದ್ರಿಂದ ಅದನ್ನ ರೆಕಾರ್ಡ್ ಮಾಡೋದಕ್ಕಾಗ್ಲಿ ಇಲ್ಲ ಒಂದು ಬೇರೆ ಒಂದು ಸೋರ್ಸ್ ಆಗೋದನ್ನ ಸೇವ್ ಮಾಡಕೊಳಕ್ ಸಾಧ್ಯತೆ ಇರಲಿಲ್ಲ ಜನ ಅದನ್ನ ಮರಿತಾ ಇದ್ರು ಆದ್ರೆ ಆ ಹೇಳ್ಬೇಕಂತ ವಿಷಯವನ್ನು ಒಂದು ಪತ್ರಿಕೆ ರೂಪದಲ್ಲಿ ತಿಳಿಸೋದ್ರಿಂದ ಆ ಪತ್ರಿಕೆ ಎರಡು ಸಾವಿರ ವರ್ಷಗಳ ಕಾಲ ಪ್ರಯಾಣ ಮಾಡ್ತಾ ಇದೆ ರೋಮ್ ಬರೋದವರಿಗೆ ಬರೆದಂತ ಪತ್ರಿಕೆ ಇರ್ಬೋದು ಆ ಪೋಸ್ಟ್ ಪಾಲ್ ಬಾರ್ದಂತ ಎಲ್ಲಾ ಪತ್ರಿಕೆ ಇರ್ಬೋದು ಎಷ್ಟು ವರ್ಷಗಳು ಪ್ರಯಾಣವಾಗ್ತಿದೆ ಅವರ ಆ ಮಾತು ಆ ಮಾತು ಅವರ ಅವ್ರು ಹೇಳಿದಂತ ಆಡಿದಂತ ಸತ್ಯ ವಾಕ್ಯಗಳು ಎರಡು ಸಾವಿರ ವರ್ಷಗಳವರೆಗೂ ಪ್ರಯಾಣ ಮಾಡ್ತಿದೆ ನಮ್ಮವರೆಗೂ ಬಂದಿದೆ ನಮ್ಮವರೆಗೂ ಬಂದು ಮುಟ್ಟಿದೆ ನೋಡಿ ಬರೆಯದಂತ ಪತ್ರಿಕೆ ನಮ್ಮ ಕೈಲೂ ಸಿಕ್ಕಿದೆ ಇವತ್ತು ನಾವು ಕೂಡ ಅರ್ಥ ಮಾಡ್ಕೊಳಕ್ಕೆ ಕಾರಣವಾಯ್ತಿ ಯಾಕಂದ್ರೆ ಅದನ್ನ ಪತ್ರಿಕೆ ರೂಪದಲ್ಲಿ ಆ ಪುಸ್ತಲ್ ಪಾಲ್ ಬರೆದಿದ್ದಾರೆ ಆಗಿರೋದ್ರಿಂದ ಖಂಡಿತವಾಗ್ಲು ಈ ಒಂದು ವಿಶ್ವನ ನಮ್ಮಿಂದ ಸಾಧ್ಯವಾದಷ್ಟು ಪ್ರಾರ್ಥನೆಯಿಂದ ದೇವರಲ್ಲಿ ಭಿನಹ ಮಾಡಿ ತಂದೆ ನಾವೇನೋ ನ್ಯಾಯಿಗಳಲ್ಲ ಅದ್ರೂ ಕೂಡ ನೀವು ಹೇಳುವಂತ ಮಾತನ್ನ ಯಾಕಂದ್ರೆ ಅಪೊಸ್ತಲ್ ಪೇತ್ರ ಮಾತಾಡಬೇಕಾದ್ರೆ ಏನಂತ ಮಾತಾಡ್ತರೆಂದ್ರೆ ಪಾಳನ್ನ ಕೆಲವೊಂದು ಪತ್ರಿಕೆಗಳು ಕಲ್ತ ಅದನ್ನ ಅರ್ಥಕೊಳ್ಳೋದು ತುಂಬಾ ಕಠಿಣವಾಗಿದೆ ಅಂತ ಹೇಳ್ತಾರೆ ಕೆಲವರು ಗೊತ್ತಿಲ್ಲ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುತ್ತಿದ್ದಾರೆ ಅಂತ ಹೇಳ್ತಾರೆ ನಾವು ಆ ರೀತಿ ಅರ್ಥ ಮಾಡ್ಕೊಳ್ಳದೆ ನಮ್ಮ ಯು ಹಾಗಾಗಿ ನಾವು ಮಾಡ್ಬೇಕಾದಂತ ವಿಷಯ ಏನಪ್ಪಾಂದ್ರೆ ದಯವಿಟ್ಟು ಒಂದು ಒಂದು ಚಿಕ್ಕ ಆಲೋಚನೆ ಏನಪ್ಪಾ ಅಂದ್ರೆ ಆದಷ್ಟು ನಿಮ್ಮ ಕೈಲಿ ಒಂದು ನೋಟ್ಬುಕ್ ಅನ್ನ ಇಟ್ಕೊಂಡ್ಬಿಡ್ರಿ ಬರದಂತ ಪತ್ರಿಕೆ ಅಂತ ಇಟ್ಕೊಂಡ್ಬಿಡ್ರಿ ಯಾಕಂದ್ರೆ ಇದೆಲ್ಲ ನಿಮ್ಗೆ ಮತ್ತೆ ಈ ಸಮಯಗಳು ಸಿಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಸಿಕ್ಕಿದ ಸಮಯದಲ್ಲಿ ಮುಖ್ಯವಾದ ಪಾಯಿಂಟ್ಸ್ ನಾವು ಮೆನ್ಷನ್ ಮಾಡ್ಕೊಳ್ಳಿ ಯಾವತ್ತೊಂದು ದಿವ್ಸ ನೀವು ತೆಗೆದು ನೋಡ್ಬೋದು ಅದನ್ನ ಸ್ಟಡಿ ಮಾಡಿದಾಗ ನಿಮ್ಮ ಕೈಯಿಂದ ಬರೆದಂತ ಪತ್ರ ಬರಹಗಳನ್ನ ನೀವು ಸ್ಟಡಿ ಮಾಡಿದಾಗ ನಿಮ್ಗೆ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ನಿಮ್ಗೆ ಇನ್ನೂ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅದರಿಂದ ಇದು ನನ್ನ ಒಂದು ಚಿಕ್ಕ ಆಲೋಚನೆ ನೋಡಿ ಕೆಲವರಿಗೆ ಅಂತೂ ಏನಾಗುತ್ತೆ ಇಲ್ಲ ನಾವು ಹಾಗೆ ಕೇಳ್ತೀವಿ ಅದು ನಮ್ಗೆ ಮೈಂಡ್ ಅಲ್ಲಿ ಉಳ್ಕೊಳುತ್ತೆ ಅಂತ ಇದ್ರೆ ಖಂಡಿತ ಅದು ಗ್ರೇಟ್ ಆದ್ರೂ ಕೂಡ ನಮಗೆಲ್ಲ ಅಷ್ಟೊಂದು ಇಲ್ಲ ಯಾಕಂದ್ರೆ ನಾವು ಎಲ್ಲರೂ ಕೂಡ ಅಲ್ಲಿ ಬರಿತಾ ಇರ್ತೀವಿ ಬರ್ಕೊಂಡ್ ಮಾತಾಡ್ಬೇಕಾದ್ರೆ ಕೆಲವೊಂದ್ ಟೈಮ್ ಅಲ್ಲಿ ಏನಾಗುತ್ತೆ ಅದು ಓಕೆ ನಮ್ಗೆ ಅಭ್ಯಾಸ ಆಗ್ಬಿಡುತ್ತೆ ನಿಮ್ ನಿಮ್ಮಲ್ಲಿ ಕೂಡ ಆತರ ಇದ್ದಾಗ ಏನ್ ಮಾಡಿ ಅದನ್ನ ಫಾಲೋ ಮಾಡಿ ಓಕೆ ಈಗ ನಾವು ರೋಮಾಪುರದವರಿಗೆ ಬರೆದಂತ ಪತ್ರಿಕೆಯ ಒಂದನೇ ಅಧ್ಯಾಯ ಒಂದನೇ ವಾಕ್ಯವನ್ನು ಓದೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಯೇಸು ಕ್ರಿಸ್ತನ ದಾಸನು ಅಪೋಸ್ತನಾಗುವುದಕ್ಕೆ ಕರೆಯಲ್ಪಟ್ಟವನು ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನೋ ಆಗಿರುವ ಪೌಲನು ರೋಮಾಪುರದವರು ರೋಮಾಪುರದವರಲ್ಲಿ ದೇವರಿಗೆ ಪ್ರಿಯರು ಜನರು ಆಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೂ ಬರೆಯುವ ಸಾಕು ಈಗ ಒಂದ್ ವಾಕ್ಯ ಮುಂದುವರಿಯ ಕ್ರಿಸ್ತಲ್ ಪಿತಿಯ ಸಗರ ಸಗುರ ಸೊ ಮುಖ್ಯವಾಗಿ ಮಾತಾಡ್ಬೇಕಾದ್ರೆ ಪಾಲ್ ಏಸು ಕ್ರಿಸ್ತನ ದಾಸನು ಅಪ್ಪಸ್ತನಾಗುವುದಕ್ಕೆ ಕರೆಯಲ್ಪಟ್ಟವನು ಅಂತ ಮಾತಾಡ್ತಾ ಇದ್ದಾರೆ ಸಾತನ ಅವರನ್ನ ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಕ್ರೈಸ್ಟ್ ಜೀಸಸ್ ಅಂತ ಮಾತಾಡ್ತಾರೆ ಅಂದ್ರೆ ಆಫ್ ಕ್ರೈಸ್ಟ್ ಜೀಸಸ್ ಬಾಂಡ್ ಸರ್ವೆಂಟ್ ಅಂದ್ರೆ ಈ ಸರ್ವೆಂಟ್ ಅಂದ್ರೆ ಎರಡು ರೀತಿಯಲ್ಲಿ ಬರ್ತಾರೆ ಒಂದು ಕೆಲವೊಂದು ಟೈಮ್ ಅಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡಿ ಬಿಡುಗಡೆ ಅಂತ ಹೋಗ್ತಾರೆ ಈ ಬಾಂಡ್ ಸರ್ವೆಂಟ್ ಅಂದ್ರೆ ಅವ್ರು ಯಾವಾಗ್ಲೂ ಬಿಡುಗಡೆ ಆಗಲ್ಲ ಅವರು ಅವ್ರು ಏನಾಗಿರ್ತಾರೆ ಅಂದ್ರೆ ಅಲ್ಲೇ ಯಾವಾಗ್ಲೂ ಏನ್ ಮಾಡ್ತಾರೆ ಶಾಶ್ವತವಾಗಿ ಅವರು ಸೇವಕರಾಗ್ಬಿಡ್ತಾರೆ ಅದನ್ನೇ ಏನ್ ಮಾಡ್ಬೋದಂದ್ರೆ ಕೆಲವೊಂದು ಇಂಗ್ಲಿಷ್ ವರ್ಷನ್ಸ್ ಅಲ್ಲಿ ಓದ್ಬೇಕಾದ್ರೆ ಯಾವ ರೀತಿ ಇದೆ ಅಂದ್ರೆ ಸರ್ವೆಂಟ್ ಅಂತ ಏನಾಗಿದೆ ಬರೆದಿದ್ದಾರೆ ಕೆಲವೊಂದು ವರ್ಷನ್ಸ್ ನೀವು ಎನ್ ಎಸ್ ಅಂದ್ರೆ ನೀವು ಅಮೇರಿಕನ್ ಸ್ಟ್ಯಾಂಡರ್ಡ್ ವರ್ಷನ್ಸ್ ನೀವು ಓದ್ಬೇಕಾದ್ರೆ ಅದ್ರಲ್ಲಿ ಬರಿಬೇಕೆನಂತ ಬರೆದಿದೆ ಅಂದ್ರೆ ದಿ ಬಾಂಡ್ ಸರ್ವೆಂಟ್ ಅಂತ ಏನ್ ಮಾಡಿದಾರೆ ಅಂದ್ರೆ ಏನ್ ಅರ್ಥ ಬರುತ್ತೆ ಬಾಂಡ್ ಸರ್ವೆಂಟ್ ಅಂತ ಅಂದ್ರೆ ಕೆಲವೊಂದು ಸಮಯದಲ್ಲಿ ಮಾತ್ರ ಒಂದು ಸೇವಕನ ಹುದ್ದೆ ಅಂದ್ರೆ ಸೇವಕನ ಒಂದು ಕೆಲಸವನ್ನು ಮಾಡಿ ಅಲ್ಲಿಂದ ಹೋಗುವಂತದ್ದಲ್ಲ ಯಾವತ್ತಿಗೂ ಎಂದೆಂದಿಗೂ ಹಾಗೆ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಅಲ್ವಾ ಓಲ್ಡ್ ಟೆಸ್ಟ್ ಅಲ್ಲಿ ಒಬ್ಬ ಆ ದಾಸನಾಗಿ ಅಂದ್ರೆ ಗುಲಾಮನಾಗಿ ಅಲ್ಲಿ ಸೇವೆ ಮಾಡುವಂತ ಜನರು ಇರ್ತಿದ್ರು ಅವ್ರ ಹಾಗೆ ಯಜಮಾನ್ರಿಗೆ ಗುಲಾಮನಾಗಿರ್ಬೇಕಾದ್ರೆ ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಸಮಯ ಬಂದಾಗ ಅವ್ರಿಗೆ ಫ್ರೀಡಮ್ ಇರ್ತೇವೆ ಜೂಬ್ಲಿ ಅಂತ ಕೆಲವೊಂದೆಲ್ಲ ದೇವರ ಸಿಸ್ಟಮ್ ಇಟ್ಟಿದ್ರು ಅವಾಗ ಏನ್ ಮಾಡ್ತಿದ್ರು ಬಿಡುಗಡೆ ಆಗಿ ಹೋಗ್ತಿದ್ರು ಅವರು ಇಷ್ಟು ವರ್ಷ ಸೇವೆ ಮಾಡಿ ಬಿಡುಗಡೆ ಆಗ್ಬೋದು ಆದ್ರೆ ಒಂದ್ ಮೇಲೆ ಬಿಡುಗಡೆ ಆಗ್ಬೇಕಂತ ಬಂದಾಗ ಬಿಡುಗಡೆ ಆಗಲ್ಲ ಅಂತ ಅವ್ರೇನಾದ್ರು ಹೇಳಿದ್ರೆ ಇಲ್ಲ ನಾನು ಇಲ್ಲೇ ಇರ್ತೀನಿ ನಿಮ್ ಜೊತೆಗೆ ಇರ್ತೀನಿ ಯಾವಾಗಲೂ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಯ್ತು ಅಂದ್ಬಿಟ್ಟು ಕಿವಿಗೆ ವೆರಿ ಗುಡ್ ಕಿವಿಗೆ ಓಲಾಕ್ತಿದ್ರು ನೋಡಿ ಇವತ್ತು ಕೂಡ ತುಂಬಾ ಜನ ಗಂಡಸರು ಕಿವಿಗೆ ಇದಾರೆ ನಿಜವಾದ ಅರ್ಥ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಆ ಅಂದ್ರೆ ಏನಪ್ಪಾ ಅಂದ್ರೆ ಸರ್ವೆಂಟ್ ಅಂತ ಅರ್ಥ ಬಾಂಡ್ ಸರ್ವಂಟ್ ಹಾಗೆ ಅವ್ರು ಯಾವತ್ತಿಗೂ ಏನ್ ಮಾಡ್ತಿದ್ರು ಮತ್ತೆ ಬಿಡುಗಡೆ ಹೋಗಲ್ಲ ಅವ್ರು ಯಾವತ್ತಿಗೂ ಅವ್ರ ಜೊತೆ ಇರ್ತೀವಿ ಅಂದ್ರೆ ಅರ್ಥ ಅದ್ರ ಅರ್ಥ ಅಂದ್ರೆ ಆ ಒಂದು ಸೇವಕನಿಗೆ ಏನಾಯ್ತು ಅಂದ್ರೆ ನಾನು ಇಷ್ಟು ವರ್ಷ ಸೇವೆ ಮಾಡಿದೀನಿ ನೀವು ನನ್ನನ್ನು ಒಬ್ಬ ಸೇವಕನ ರೀತಿಯಲ್ಲಿ ಟ್ರೀಟ್ ಮಾಡಿಲ್ಲ ನಿಮ್ಮ ಮಗನ ರೀತಿಯಲ್ಲಿ ಟ್ರೀಟ್ ಮಾಡ್ಬಿಟ್ಟಿದೀರಾ ನಾನು ನಿಮ್ ಜೊತೆ ಅಷ್ಟು ಅನನ್ಯವಾಗಿ ಬೆಳೆದ್ಬಿಟ್ಟಿದ್ದೀನಿ ಪ್ರೀತಿಯಲ್ಲಿ ಬೆಳೆದ್ಬಿಟ್ಟಿದ್ದೀನಿ ಇಷ್ಟು ವರ್ಷಗಳಾದ್ಮೇಲೆ ಈಗ ನಿಮ್ಮನ್ನ ಬಿಟ್ಟು ಹೋಗ್ ಆಗಲ್ಲ ಯಾಕಂದ್ರೆ ನಿಮ್ಮ ಪ್ರೀತಿ ಅಷ್ಟು ದೊಡ್ಡದಾಗಿದೆ ನಾನು ಇಲ್ಲೇ ಇದ್ಬಿಡ್ತೀನಿ ಬಿಡ್ತೀನಿ ನಿಮ್ಗೆ ಇದೇ ತುಂಬಾ ಒಳ್ಳೇದು ಒಂದೊಂದು ರೀತಿಯಲ್ಲಿ ಏನ್ ಅಂದ್ರೆ ಇಲ್ಲಿ ಯಾರೋ ಸರ್ವೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಅಪೋಸ್ಟಲ್ ಪಾಲ್ ಎಲ್ ದಾಸನು ಅಂತ ಒಂದು ಪದವನ್ನು ಅರ್ಥ ಮಾಡ್ತೀವಿ ಅದಕ್ಕೆ ನಾನು ಕಾಂಡದಲ್ಲಿ ಅದು ಕ್ರಿಸ್ತನ ದಾಸುನು ಅಂತ ಬಂದಿದೆ ನೀವು ಎನ್ ಎಸ್ ಅಲ್ಲಿ ಓದ್ಬೇಕಾದ್ರೆ ನೀವು ಅಮೇರಿಕನ್ ಸ್ಟ್ಯಾಂಡರ್ಡ್ ವರ್ಷನ್ಸ್ ಅಲ್ಲಿ ಪಾಲ್ ಅ ಬಾನ್ ಸರ್ವೆಂಟ್ ಆಫ್ ಜೀಸ್ ಕ್ರೈಸ್ಟ್ ಜೀಸಸ್ ಕಾಲ್ ಆಸಾನ್ ಅಪೋಸ್ಟಲ್ ಸೆಟ್ ಅಪಾರ್ಟ್ ಫಾರ್ ದಿ ಗಾಸ್ಪಲ್ ಆಫ್ ಗಾಡ್ ಅಂತ ಬರೀತಾರೆ ಅಂದ್ರೆ ಯಾವಾಗ್ಲೂ ಎಂದೆಂದಿಗೂ ನಾನು ಏನಾಗಿರ್ತೀನಿ ದಾಸನಾಗಿರ್ತೀನಿ ಆಗಿರ್ತೀನಿ ಅಂದ್ರೆ ಏನರ್ಥ ಅಂದ್ರೆ ಏಸು ಕ್ರಿಸ್ತನ ಒಂದು ಏನ್ ಮಾಡಿದ್ರು ಅಪ್ಪ ಸ್ವಲ್ಪ ಅಷ್ಟಾಗಿ ನೋಡ್ಕೊಂಡ್ಬಿಡಿದ್ರು ಅಲ್ವಾ ನಮ್ಮೆಲ್ಲರು ಗೊತ್ತಿರುವಂತ ಒಂದು ವಾಕ್ಯ ಇದೆ ನೋವಪುರದವರಿಗೆ ಬರಂತ ಪತ್ರಿಕೆ ಎಲ್ಲ ಬರುತ್ತೆ ಎಂಟನೇ ಅಧ್ಯಾಯ ಅದರಲ್ಲಿ ನೀವು ಒಂದು ಇಪ್ಪತ್ತ ಒಂಬತ್ತನೇ ವಾಕ್ಯ ಓದಿ ದೇವರು ತನ್ನ ಮಗನಿಗೆ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಗಂಡ ಅಂತರವೋ ಖಡ್ಗವೋ ಅಲ್ವಾ ಏನಪ್ಪಾ ಅಂದ್ರೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರೆ ಅಂದ್ರೆ ನಾನು ಎಷ್ಟು ಮಟ್ಟಿಗೆ ನಿಮ್ಗೆ ದಾಸನ ಆಗಿದ್ರೆ ನಿಮ್ಮನ್ನ ನಾನೇನ ನಿಮ್ ಕಡೆಯಿಂದ ಯಾರು ಸಾಧ್ಯ ಸಾಧ್ಯತೆ ನಿಮ್ಮ ಪ್ರೀತಿಗೆ ನಾನು ಎಷ್ಟು ಗುಲಾಮನಾಗಿದ್ದೀನಿ ಎಷ್ಟು ದಾಸನಾಗಿದ್ದೀನಿ ಅಂದ್ರೆ ನಿಮ್ಮ ಪ್ರೀತಿ ನನ್ನ ಮುಂದೆ ಅಷ್ಟು ಶ್ರೇಷ್ಠವಾಗಿದೆ ನಾನು ಸಾಯೋ ತನಕ ಅಂದ್ರೆ ಪಾಲ್ ಹೀಗೆ ಡಿಸೈಡ್ ಮಾಡ್ಬಿಟ್ಟಿದ್ದು ಈ ಸರ್ವೆಂಟ್ ಅಂದಾಗ ಕೆಲವೊಂದ್ ಟೈಮ್ ಹೆಂಗಿರುತ್ತಂದ್ರೆ ಕಡ್ಡಾಯವಾಗಿ ಬೇರೆ ದಾರಿ ಇಲ್ಲಪ್ಪಾ ನಮ್ಗೆ ಊಟಕ್ಕೆ ಆಹಾರಕ್ಕೆ ನಮ್ ಜೀವನಕ್ಕೆ ಬೇರೆ ದಾರಿ ಇಲ್ಲ ಇವ್ರ ಜೊತೆನೆ ಇರ್ಬೇಕು ನಮ್ ಬೇರೆ ದಾರಿನೂ ಗೊತ್ತಿಲ್ಲ ಅನ್ನೋಂಥ ರೀತಿಯಲ್ಲಿ ದಾಸನ ಆದ್ರೆ ಎಲ್ಲ ಇದ್ರು ಕೂಡ ಅದನ್ನೆಲ್ಲ ಬೇಡ ಅಂತ ಬಿಟ್ಟು ದಾಸರಾಗಿರೋರು ಅಪ್ಪ ಪಾಲ್ ಈ ತರ ಜ್ಞಾನ ಇದ್ರು ಅವ್ರಿಗೆ ಹಣದ ಕೊರತೆ ಇಲ್ದೇ ಇದ್ರು ಶ್ರೀಮಂತಿಕೆ ಇದ್ರು ಹೆಸರು ಇದ್ರು ಪದವಿ ಇದ್ರು ಒಳ್ಳೆ ಗೌರವ ಒಳ್ಳೆ ಅಧಿಕಾರ ಒಳ್ಳೆ ಸ್ಥಾನಮಾನಗಳಿದ್ರು ಕೂಡ ಅದನ್ನೆಲ್ಲ ಬೇಡ ಅಂತ ಹೇಳಿ ಕ್ರಿಸ್ತನಿಗೆ ದಾಸರಾಗಿರ್ತಾರೆ ಅದಕ್ಕೆ ಈ ಮಾತನ್ನ ಆ ರೀತಿ ಹೇಳ್ತಾರೆ ನಾನು ನಾನ್ ನಿಮಗೆ ಯಾವಾಗಲೂ ದಾಸನಾಗಿರ್ತೀನಿ ಸರ್ವೆಂಟ್ ಅಂತ ಏನ್ ಮಾಡ್ತಾರೆ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಜೀಸಸ್

ಒಬ್ಬರಿಂದ ಏನ್ ಮಾಡಿದ್ರು ನೇಮಿಸಲ್ಪಟ್ಟವ್ರು ನಿನಗೆ ಈ ಕೆಲಸ ಕೊಟ್ಟಿದ್ದೀನಿ ನೀನೆ ಇದನ್ನ ಮಾಡ್ಬೇಕು ಬೇರೆಯವ್ರು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ನೀನ್ ಮಾಡ್ಬೇಕಂತ ನಿನ್ಗೆ ನೀನ್ ಮಾಡ್ಲೇಬೇಕು ನಾನ್ ನಿನ್ಗೆ ಈ ಕೆಲಸವನ್ನ ಜವಾಬ್ದಾರಿನ ಕೊಟ್ಟಿದ್ದೀನಿ ಅನ್ನೋಂಥ ರೀತಿಯಲ್ಲಿ ದೇವರಿಂದ ಕಲಿಸಲ್ಪಟ್ಟವ್ರು ಅಂದ್ರೆ ಕರ್ತನಾದ ಏಸು ಕ್ರಿಸ್ತನಿಂದ ಯಾರೆಲ್ಲ ಸೆಲೆಕ್ಟ್ ಆಗಿದ್ರು ಅವ್ರನ್ನ ಏನ್ ಮಾಡ್ತಿದ್ರು ಆ ಪೋಸ್ಟ್ ಕಾಯ್ತು ಅವ್ರು ಹೇ ಕರ್ದು ಅದಕ್ಕೆ ಏಸು ಕ್ರಿಸ್ತನ ಜೊತೆಗೆ ಎಷ್ಟೋ ಒಂದು ಶಿಷ್ಯರಿದ್ರು ಕೂಡ ಹನ್ನೆರಡು ಜನರ ಪ್ರತ್ಯೇಕವಾಗಿ ಏಸು ಕ್ರಿಸ್ತನ ಆಯ್ಕೆ ಮಾಡ್ತಾರೆ ಅಲ್ವಾ ಇವರು ಖಂಡಿತವಾಗ್ಲು ಏನೇ ಏನ್ ಮಾಡ್ಬೇಕಾಯ್ತು ಹನ್ನೆರಡು ಜನರು ಅಂದಾಗ ಇವರು ತಾತ್ಕಾಲಿಕವಾಗಿ ಸ್ವಲ್ಪ ದಿನ ಟೆಂಪ್ರರಿ ಆಗಿದ್ದ ಹೋಗೋರಲ್ಲ ಹನ್ನೆರಡು ಜನ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಯೇಸ್ ಕ್ರಿಸ್ತನು ನೀವು ಸಾಯೋ ತನಕ ನನ್ ಜೊತೆನೆ ಇರ್ಬೇಕು ಮತ್ತೆ ಎಲ್ಲೂ ಹೋಗಂಗಿಲ್ಲ ನೀವು ಇನ್ಮೇಲೆ ನೀವು ನನ್ ಜೊತೆನೆ ಇರ್ಬೇಕು ಬೇರೆ ಕೆಲ್ಸನೇ ಇಲ್ಲ ನಿಮ್ಗೆ ಇಲ್ಲಿವರೆಗೆ ಏನ್ ಮೀನ್ ಹಿಡಿತಿದ್ರ ಬಿಟ್ಬಿಡ್ರಿ ಮನುಷ್ಯರು ಹುಡಿಯೋರ್ ಹಂಗ ಮಾಡಿ ಏನೇನ್ ಕೆಲಸ ಮಾಡ್ತೀರಾ ಬಿಟ್ ನಾನ್ ಹಿಂದೆ ಬನ್ರಿ ಇಷ್ಟೇ ಯಾವಾಗ್ಲೂ ನೀವು ನನ್ನ ಜೊತೆ ಇರ್ಬೇಕು ಇದು ಅವ್ರ ಕೆಲ್ಸ ನನ್ನ ನೋಡ್ಬೇಕು ನನ್ನ ಗಮನಿಸ್ಬೇಕು ನನ್ನ ಬೋಧನೆ ಕೇಳ್ಬೇಕು ಯಾಕಂದ್ರೆ ಇಡೀ ಲೋಕಕ್ಕೆ ನೀವೇ ಸಾಕ್ಷಿಯಾಗಿತ್ತು ಹಾಗೆರ್ಬೇಕಾದ್ರೆ ಇಲ್ಲಿ ಅಪೋಸ್ತಲ್ ಅಂತ ಬಂದಾಗ ಯೇಸುಕ್ರಿಸ್ತನಿಂದ ಕಳಿಸಲ್ಪಟ್ಟವರು ಅಲ್ವಾ ಏಸು ಕ್ರಿಸ್ತನಿಂದ ಕಳಿಸಲ್ಪಟ್ಟವರು ಅಪೋಸ್ತಲ್ ಅಂದ್ರೆ ಅಪೋಸ್ತಲ್ ಪಾಲ್ ಏಸುಸಿಂದ ಕಲಿಸಲ್ಪಟ್ರ ಅಂತ ನೋಡಿದ್ರೆ ಹೌದು ಖಂಡಿತವಾಗ್ಲು ಕ್ರಿಸ್ತನ ಭೂಮಿಯಲ್ಲಿ ಮೂವತ್ ಮೂರುವರೆ ವರ್ಷ ಜೀವನ ಮಾಡ್ಬೇಕಾರೆ ಆ ಸಮಯದಲ್ಲಿ ಅಪೋಸ್ತಲ್ ಎಲ್ಲೂ ಕಂಡು ಬಂದಿಲ್ಲ ಪಾಲ್ ಅಲ್ವಾ ಆಗಿರುವಂತ ಅಪೋಸ್ತಲ್ ಪಾಲ್ ಏನ್ ಮಾಡಿದ್ರು ಎಲ್ಲೂ ಕೂಡ ಕಂಡು ಬದಲಾಗಿ ಏಸ್ಕ್ಸ್ತನು ಮರಣ ಹೊಂದಿ ಪುನರ್ತನವಾಗಿ ಮೇಲೆ ಏನ್ ಮಾಡ್ತಾರೆ ಆ ಅವಕಾಶವನ್ನ ಮತ್ತೆ ಕೊಡ್ತಾರೆ ನೋಡಿ ಏಸ್ಕ್ಸ್ತನು ಮತ್ತೆ ಒಂದು ಅವಕಾಶವನ್ನ ಮತ್ತೆ ಒಬ್ಬನ ಕರೆದು ಈ ಕೆಲಸವನ್ನು ಮಾಡುವಂತ ನೇಮಿಸಿದ ಯಾರನ್ನು ಮಾತ್ರ ಅಂದ್ರೆ ಅಪೋಸ್ತಲ್ ಪಾಲ್ ಮಾತ್ರ ಅಲ್ವಾ ಹ ನೋಡಿ ಅದಕ್ಕೆ ನಾವು ವಾಕ್ಯವನ್ನು ಹೋಗ್ಬೇಕಾದ್ರೆ ಅಪೋಸ್ತಲ್ ಕುರ್ತಿ ಒಂಬತ್ತನೇ ಅಧ್ಯಾಯ ವಾಕ್ಯವನ್ನು ನೋಡಬಹುದು ಯಾವನ ಮೇಲೆ ನನ್ನ ಕರುಣೆ ಬ್ರದರ್ ಹದಿನೈದೇ ಓದ್ತಾ ಇದ್ದೀನಿ ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು ಯಾವನ ಮೇಲೆ ನನ್ನ ಕನಿಕರವಿದೆಯೋ

ವಾಣಿ ಕೇಳಿಸಿತ್ತು ಹೀಗೆ ಮೂರು ಸಾರಿ ಆಯಿತು ಸರಿಯಲ್ಲ ನೀನು ಹೋಗೋ ಆ ಮನುಷ್ಯನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧಕನಾಗಿದ್ದೇನೆ ನೋಡಿ ಇಲ್ಲಿ ಹೇಳ್ಬೇಕಾದ್ರೆ ದೇವರು ಅಪ್ಪು ಸ್ವಲ್ಪ ಪಾಲ್ ಬಗ್ಗೆ ಹೇಳುವಂತ ವಿಷಯ ಅಂದ್ರೆ ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನ ಅಂದ್ರೆ ನಾನೇ ಆಯ್ಕೆ ಮಾಡಿದ್ದೇನೆ ಈ ಅಮ್ಮ ಮಾತನ್ನ ಯಾರು ಹೇಳ್ತಾ ಇದ್ರೆ ಕರ್ತನದ ಏಸು ಏನ್ ಮಾಡ್ತಾರೆ ಹೇಳ್ತಾ ಇದ್ರೆ ಅಲ್ವಾ ಅವ್ರ ಏನ್ ಮಾಡ್ತೀರ ಈ ಮಾತನ್ನ ಏನ್ ಕಳಿಸ್ತಾರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಏಸು ಕಸ್ರ ಏನ್ ಮಾಡಿದ್ರೆ ಅವ್ರನ್ನ ಕರ್ದಿದಾರೆ ಅವ್ರನ್ನ ಕರ್ದೇನ್ ಮಾಡಿದ್ರೆ ಅವ್ರ ಏನ್ ಮಾಡ್ತಾ ಇದ್ರೆ ಕಳಿಸ್ತಾ ಇದ್ರೆ ಹಾಗಿರ್ಬೇಕಾದ್ರೆ ಕ್ರಿಸ್ತ ಲಿಪಿತ ಸೌರ ಸೌರ್ಯಾರೆ ನಾವ್ ಇಲ್ಲಿ ಗಮನಿಸಬೇಕಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಅಪೋಸ್ಟಲ್ ಪಾಲ್ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ಬೇಕಾರೆ ಆ ವಾಕ್ಯವನ್ನ ನೋಡ್ಬೇಕಾರೆ ಏನಂತ ಕಲೀತಾರೆ ಅಂದ್ರೆ ನಾನು ಅಪೋಸ್ಟಲ್ ನಾಗುವುದಕ್ಕೆ ಕರೆಯಲ್ಪಟ್ಟೋಣ ಅಂತ ಕರೀತಾ ಇದ್ದಾರೆ ಅಂದ್ರೆ ಆ ಅಪೋಸ್ಟ್ ಒಂದು ಒಂದು ಅಹ್ ಜವಾಬ್ದಾರಿ ಇತ್ತಲ್ಲ ಅಪೋಸ್ಟಲ್ ಪಾಲ್ಗೆ ಆ ಜವಾಬ್ದಾರಿ ಎಷ್ಟು ಶ್ರೇಷ್ಠ ಅಂದ್ರೆ ತಾನು ಅಪೋಸ್ತಲ್ ಅಂದ್ರೆ ಯಾರು ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ಪಾಲ್ ಅಪೋಸ್ಟಲ್ ಅಂದ್ರೆ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಆದ್ರೆ ಪಾವಲ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತುಂಬಾ ಸರಿ ಪ್ರೂವ್ ಮಾಡ್ತಾರೆ ಹೌದು ದೇವರಿಂದನೇ ನಾನು ಆಯ್ಕೆ ಮಾಡಲ್ಪಟ್ಟಿದೀನಿ ನಾನು ಕೂಡ ಅಪೋಸ್ತಲ್ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೀನಿ ದೇವರಿಂದ ಕಳ್ಸಲ್ಪಟ್ಟಿದ್ದೀನಿ ಕ್ರಿಸ್ತನಿಂದ ಕಳ್ಸಿದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹಲವಾರು ಬಾರಿ ಏನ್ ಮಾಡ್ತಾರೆ ಅದನ್ನ ಅದನ್ನ ಪ್ರೂವ್ ಮಾಡಿ ತಿಳಿಸ್ತಾರೆ ಕೆಲವೊಂದ್ ಟೈಮ್ ಏನನ್ಸುತ್ತೆ ಅಂದ್ರೆ ನಮ್ಗೆ ಈ ಹನ್ನೆರಡು ಜನ ಮಾತ್ರ ದೇವರ ಆಯ್ಕೆ ಮಾಡಿದ್ರೆ ವಿವಿಧ ಸೋದ್ಮೇಲೆ ಆ ಸ್ಥಾನದಲ್ಲಿ ಯಾರು ಬರ್ಬೇಕಂತ ಗೊತ್ತಿಲ್ಲ ಅವ್ರು ಚೀಟಿ ಹಾಕಿದ್ರು ಅದು ಕರೆಕ್ಟ್ ಆಗಿರ್ಲಿಲ್ಲ ಅದಾದ್ಮೇಲೆ ಏನ್ ಮಾಡಿದ್ರು ದೇವ್ರ ನ ಆಯ್ಕೆ ಪಾವಲ್ ನ ಆಯ್ಕೆ ಮಾಡ್ತಾರೆ ಆದ್ರೆ ಏನಾಗ್ಲಿಲ್ಲ ಅಂದ್ರೆ ತುಂಬಾ ಜನರಿಗೆ ಈ ಒಂದು ವಿಷಯ ಗೊತ್ತಿರ್ಲಿಲ್ಲ ಏನ್ ಗೊತ್ತಿರ್ಲಿಲ್ಲ ನೋಡಿ ಒಂಬತ್ತನೇ ಅಧ್ಯಯಿ ನಡೆದಿರುವಂತ ಒಂದು ವಿಷಯ ಇವತ್ ನಾವು ಓದ್ತಾ ಇದ್ವಿ ಅಪೋಸ್ಟಲ್ ಪಾಲ್ ಹೋಗಿ ನಾನು ಕೂಡ ಅಪೋಸ್ಟಲ್ ಅಂದ್ರೆ ಯಾರು ನಂಬ್ತಾ ಇರ್ಲಿಲ್ಲ ಏನ್ ಹೇಳ್ತಾ ಇದ್ರು ಸುಮ್ಮನೆ ಇರಪ್ಪ ನೀನು ಕತೆ ಬೇಡ ಹ ನೀನ್ ಎಲ್ಲಿದ್ದ ಎಸ್ತಿನ ನೀನ್ ಇದನ್ ನೀನ್ ಆಪೋಸ್ಟಲ್ ಅನ್ಕೊಂಬಿಟ್ರೆ ಯಾವ ರೀತಿ ಅದು ಕರೆಕ್ಟ್ ಅಲ್ವಾ ತುಂಬಾ ಜನರು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ಅದಕ್ಕೆ ಅಪೋಸ್ಟಲ್ ಪಾಲಿನ್ ಮಾಡ್ತಾರೆ ಅದನ್ನ ಹಲವಾರು ಬಾರಿ ಅದನ್ನ ಕ್ಲಿಯರ್ ಮಾಡ್ತಾರೆ ಇಲ್ಲ ಹಲವಾರು ಬಾರಿ ಮಾತಾಡ್ಬೇಕಾರೆ ತನ್ನ ನನ್ನ ಅಪೋಸ್ಟಲ್ ಆಗಿರುವಂತ ವಿಷವನ್ನ ಏನ್ ಮಾಡ್ತಾರೆ ಸಂಕ್ಷಿಪ್ತವಾಗಿ ತಿರ್ಸ್ತಾರೆ ಒಂದು ಕುರಿತದ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಅಲ್ವಾ ಆಗುವುದಕ್ಕೆ ಏನ್ ಮಾಡಿದಿನಿ ಕರೆಯಲ್ಪಟ್ಟಿದ್ದೀನಿ ನೋಡಿ ನಾನು ಕೂಡ ಅಪೋಸ್ತಲ ಅಂತ ಏನ್ ಮಾಡ್ತಿದ್ರು ತುಂಬಾ ಹೇಳಕ್ಕೆ ಇಷ್ಟಪಡ್ತೀರ ಅಪೋಸ್ಟಲ್ ಪಾಲ್ ಕೆಲವೊಂದ್ ಟೈಮಲ್ಲಿ ನಮ್ಗೆ ಏನ್ ಅನ್ಸುತ್ತಂದ್ರೆ ಯಾಕೆ ಈ ಪಾಲ್ ಈ ತರ ಮಾತಾಡ್ತಾ ಇರ್ತಾರೆ ಕೆಲವೊಂದ್ ಟೈಮಲ್ಲಿ ಅಂತ ನೋಡ್ಬೇಕಾದ್ರೆ ಕ್ರಿಸ್ತ ಲಿಪಿ ಅಪೋಸ್ಟಲ್ ಪಾಲ್ ಮಾತಾಡುವಂತ ಒಂದು ವಿಷಯಗಳಿದೆಯಲ್ಲ ಅದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಎಲ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ಆದ್ರೆ ಅಪೋಸ್ಟಲರು ಅಂತ ಹೇಳಿದ್ರೆ ಖಂಡಿತ ಒಪ್ಕೊಳ್ತಾರೆ ನಾನು ಎಲ್ಲ ನಿಮ್ಗೆ ಅರ್ಥವಾಗಿರ್ಬೇಕು ಯೇಸು ಕ್ರಿಸ್ತನಿಂದ ಡೈರೆಕ್ಟ್ ಆಗಿ ಕಲ್ಸಿರೋ ಅಂದ್ರೆ ಏನ್ ಮಾಡ್ತಾರೆ ಅನೇಕರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಇಲ್ಲ ಅಂದ್ರೆ ಏನ್ ಮಾಡ್ತಿಲ್ಲ ಮಾತಿಗೆ ತುಂಬಾ ಬೆಲೆ ಕೊಡ್ತಾ ಇದೆ ನೋಡಿ ನಾವು ಕೂಡ ಎಷ್ಟೇ ಮಾತಾಡಿದ್ರು ಇದ್ದಂತ ಅಧಿಕಾರದ ರೀತಿಯಲ್ಲಿ ನಾವು ಮಾತಾಡಕ್ಕಾಗಲ್ಲ ನಮ್ಗೆ ಆ ಪವರ್ ಇಲ್ಲ ಒಂದು ವಿಷಯನ ಹೀಗೆ ಅಂತ ಹೀಗೆಂತ ಯಾಕಂದ್ರೆ ನಮ್ಗೆ ಆ ಪವರ್ ಇಲ್ಲ ಫಸ್ಟ್ ಆಫ್ ಆಲ್ ಆದ್ರೆ ಅಪ್ಪೋಸ್ತಲ್ ಅವರಿಗೆ ವಿಶೇಷವಾದಂತ ಪವರ್ ಏನಪ್ಪಾ ಅಂದ್ರೆ ದೇವರಿಂದ ಡೈರೆಕ್ಟ್ ಆಗಿ ಏನಾಗಿರುತ್ತೆ ಕೆಲವೊಂದು ವಿಷಯ ಅವರಿಗೆ ಸಿಕ್ಕಿ ಇನ್ನು ಕೂಡ ನೋಡ್ಬೇಕಾದ್ರೆ ಅಪ್ಪೋಸ್ತಲ್ ಪೇತ್ರ ಮತ್ತೆ ಯಾಕೋಬ್ರ ತಗೊಂಡಾಗ ಯೇಸನ್ನ ಕಣ್ಣಾರೆ ಕಂಡಿರೋರು ಮಾತೀ ಮಾತಡಿಂದ ಕೇಳಿರೋರು ಮೂರುವರೆ ವರ್ಷ ಏನೆಲ್ಲ ಇದೆ ಅಂದ್ಬಿಟ್ಟು ಕಂಟಿನ್ಯೂ ಆಗಿ ನೋಡಿರೋರು ಅವ್ರಿಗೆ ಗೊತ್ತು ಯೇಸ ಕಿಸ್ತಾನೆ ಯಾರು ಬಿಟ್ಟು ಅವ್ರ್ಗೆ ಗೊತ್ತು ಅವ್ರ ಮಾತು ಏನಂದ್ಬಿಟ್ಟು ಬಟ್ ಪಾಲ್ಗೆ ಹೆಂಗ್ ಗೊತ್ತು ಪಾಲ್ ಗೊತ್ತಿರಕ್ಕೆ ಸಾಧ್ಯತೆ ಅಂತ ನೋಡಿದ್ರೆ ಹೌದು ಪಾಲ್ ಏನ್ ಮಾಡ್ತಾರೆ ನಾನು ನೇರವಾಗಿ ಏನ್ ಕ್ರಿಸ್ತನಿಂದಲೇ ಏನ್ ಮಾಡಿದಿನಿ ನಾನು ಆಯ್ಕೆ ಮಾಡಲ್ಪಟ್ಟಿದ್ದೀನಿ ಅಂತ ಏನ್ ಮಾಡ್ತಾರೆ ಹಲವಾರು ಬಾರಿ ಅದನ್ನ ಮಾತಾಡ್ತಾರೆ ಕೂಡ ಇದನ್ನ ಮಾತ್ರ ಏನ್ ಮಾಡ್ತಾರೆ ಅವರಿಗೆ ತೋಡ್ಕೊಳ್ತಾರೆ ರೋಮ್ ಪರದರಿಗೆ ಒಂದನೇ ಅಧ್ಯಾಯ ಐದನೇ ವಾಕ್ಯವನ್ನು ಓದಿ ಪ್ರಸಿದ್ಧಿಗಾಗಿ ಎಲ್ಲಾ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೋಸ್ತಲತನವನ್ನು ಹೊಂದಿದ್ದೆವು ನೋಡು ನಾವು ಮಾಡಿದೇವಂತ ಏನ್ ಮಾಡ್ತಾರೆ ಇಲ್ಲಿ ಸಾಗಿರ್ಬೇಕಾದ್ರೆ ಈ ಒಂದು ವಿಷಯಗಳನ್ನ ನೋಡಿ ಪತ್ರಿಕೆಗಳನ್ನ ಇಷ್ಟು ಅಧಿಕಾರವಾಗಿ ಮಾತಾಡ್ಬೇಕಾದ್ರೆ ಖಂಡಿತವಾಗ್ಲೂ ಅವ್ರು ಅಪೋಸ್ತಲರಾಗಿರ್ಬೇಕು ಹಾಗೆ ನಾನು ಕೂಡ ಏನ್ ಮಾಡಿದಿನಿ ಒಬ್ಬ ಅಪೋಸ್ತಲ ಆಗಿದ್ದೀನಿ ಅಪೋಸ್ತಲನಾಗಿ ಇರೋದಕ್ಕೆ ಏನ್ ಮಾಡಿದಿನಿ ಕರೆಯಲ್ಪಟ್ಟಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ಕ್ರಿಸ್ತಲು ಪಿತೇಶ್ವರ ಸೂರ್ಯರ ಕೆಲವೊಂದು ಟೈಮಲ್ಲಿ ಅಪೋಸ್ತಲ್ ಅನ್ನುವಂತ ಸೇವೆ ಈಗಲೂ ಕೂಡ ಇದೆ ಕೆಲವೊಂದು ಅಪೋಸ್ತಲಿಕ್ ಸರ್ವಿಸ್ ಇದೆ ಕೆಲವರು ಅಪೋಸ್ಟಲ್ ಅಂತ ಕರೀತಾರೆ ಕೆಲವರು ಏನ್ ಮಾಡ್ತಾರೆ ಬಾಗಿಲು ನೋಡಿ ಇವರು ಕೂಡ ಅಪೋಸ್ತಲರು ಪೋಸ್ಟಲ್ ಸೇವೆ ಇದೆ ಅಪೋಸ್ಟಲ್ ಸ್ಪಿರಿಟ್ ಇದೆ ಅಂತ ಖಂಡಿತ ಸಾಧ್ಯತೆ ಇಲ್ಲ ಅಲ್ವಾ ಯಾರು ಕ್ರಿಸ್ತನಿಂದ ಕರೆಸಕ್ ಪಟ್ರು ಅವ್ರು ಬಿಟ್ಟರೆ ಬೇರೆ ಯಾರು ಅಪೋಸ್ಟ್ ಇರೋದಕ್ಕೆ ಸಾಧ್ಯತೆ ಇಲ್ಲ ಅವ್ರವ್ರು ಬೇಕಾದ್ರೆ ಹೇಳ್ಕೊಂಡಿರ್ಬಹುದು ಆದ್ರೆ ಸತ್ಯದ ಪ್ರಕಾರವಾಗಿ ಬೇರೆ ಬೇರೆ ಯಾರು ಕೂಡ ಆ ಒಂದು ಅಧಿಕಾರ ಆ ಒಂದು ಪವರ್ ಅಂದ್ರೆ ಅವ್ರು ಏನಾದ್ರೂ ಹೇಳಿದ್ರೆ ಅದಂಗೆ ಬರೀಲ್ ಅವ್ರು ಹೇಳಿದಂತ ವಿಷಯ ಹಾಗೆ ಏನಾಗುತ್ತೆ ಸಭೆಯಲ್ಲಿ ಇಂಪ್ಲಿಮೆಂಟ್ಸ್ ಆಗುತ್ತೆ ಅದು ವೇದ ವಾಕ್ಯವಾಗಿರುತ್ತೆ ಅವ್ರು ಹೇಳಿದಲ್ಲ ದೇವರ ವಾಕ್ಯವಾಗಿರುತ್ತೆ ಅಂತ ಒಂದು ಅಧಿಕಾರ ಯಾರಿಗೂ ಇಲ್ಲ ನೋಡಿ ಇವತ್ತು ಅಪೋಸ್ತಲ್ ಪಾಲ್ ರೈಟಿಂಗ್ ಎಷ್ಟು ರೈಟಿಂಗ್ ತಗೊಳ್ತಾ ಇದೀವಿ ನಾವು ಕ್ರಿಸ್ತನ ಮಾತುಗಳಿಗಿಂತ ತುಂಬಾ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ತೀವಿ ನಾವು ಅಪೋಸ್ತಲ್ ಪಾಲ್ ರೈಟಿಂಗ್ ನಾವು ತಗೊಳ್ತೀವಿ ನಮೆಲ್ರಿಗೂ ಗೊತ್ತಿದೆ ಎಷ್ಟೊಂದು ಸಬ್ಜೆಕ್ಟ್ ನಾವು ಡಾಕ್ಟ್ರಿನ್ ಆಗಿರುವಂತ ಸಬ್ಜೆಕ್ಟ್ ನಾವು ಅರ್ಥ ಮಾಡ್ಕೊಳೋದಕ್ಕೆ ಅಪೋಸ್ತಲ್ ಪಾಲ್ ರೈಟಿಂಗ್ ತಗೊಳ್ತೀವಿ ಕರೆಕ್ಟ್ ಅಲ್ವಾ ಹ್ಮ್ ನೋಡಿ ಒಂದು ರ್ಯಾನ್ಸಮ್ ಈ ರಾನ್ಸಮ್ ಪ್ರೂವ್ ಮಾಡೋಕೆ ನಾವು ಅಪೋಸ್ತಲ್ ಪಾಲ್ ಯಾವ ರೈಟಿಂಗ್ ತಗೊಳ್ತೀವಿ

ಈಡುಗೊಳಿ ಹ ಅದನ್ನು ಕೂಡ ಎಲ್ಲಿಂದ ತಗೊಳ್ತೀವಿ ಅಪೋಸ್ತಲ್ ಪಾಲ್ ಬರ್ದಿರೋದು ಕರೆಕ್ಟ್ ಅಲ್ವಾ ಆ ಮೂರು ಒಡಂಬಡಿಕೆಗಳಿರ್ಬೋದು ಇನ್ನು ಎಷ್ಟೋ ಸತ್ಯಗಳಿರ್ಬೋದು ಆತ್ಮ ಸಬ್ಜೆಕ್ಟ್ ಇರ್ಬೋದು ಎಲ್ಲಿ ತಗೊಳ್ತೀವಿ ನಾವು ಪಾಲ್ ರೈಟಿಂಗ್ಸ್ ತುಂಬಾ ತಗೊಳ್ತೀವಿ ಅಂದ್ರೆ ಏನಪ್ಪ ಅಂದ್ರೆ ಅವ್ರ ಮಾತು ದೇವ್ರ ವಾಕ್ಯ ಆಗ್ಬೋಡ್ತೀವಿ ಕಾರಣ ಏನಪ್ಪಾ ಅಂದ್ರೆ ದೇವರಿಂದ ಕಲ್ಸಲ್ಪಟ್ಟವ್ರು ದೇವರಿಂದ ಬೋಧಿಸಲ್ಪಟ್ಟವ್ರು ಅದಕ್ಕೆ ಅಪೋಸ್ತಲ್ ಪಾಲ್ ಏನ್ ಮಾಡ್ತಿದ್ರು ಪರಿತ್ರ ಪತ್ರಿಕೆ ಬರಬೇಕಾದ್ರೆ ನಾನು ಅಪೋಸ್ತಲ್ ಅಂತ ಹೇಳ್ತಾ ಇದ್ರಿ ಯಾಕಂದ್ರೆ ಅಪೋಸ್ತಲ್ ಅಂದಾಗ ಅದ್ ಮಾತಿಗೆ ತುಂಬಾ ಬೆಲೆ ಇರ್ತಾ ಇತ್ತು ಇಲ್ದೇ ಇದ್ರೆ ಅದು ಬೆಲೆ ಇರ್ತಾ ಇರ್ಲಿಲ್ಲ ಹಾಗಂತ ಅಪೋಸ್ಟಲ್ ಪಲ್ ತನ್ನ ಸುಳ್ಳಾಗಿ ಅಪೋಸ್ಟಲ್ ಅಂತ ಹೇಳ್ತಾ ಇರ್ಲಿಲ್ಲ ಅದನ್ನ ಕಾರಣವನ್ನ ಕೊಡ್ತಾ ಇದ್ರು ಹೇಗೆ ನಾನು ಅಪೋಸ್ತಲ್ ಆಗಿದ್ದೀನಿ ಅಪೋಸ್ತಲ್ ಅಂದ್ರೆ ಏನಂತ ಎಲ್ಲಾ ವಿಷಯಗಳು ಕೂಡ ಏನ್ ಮಾಡ್ಕೊಂಡಿದ್ರು ಅರ್ಥ ಮಾಡ್ಕೊಂಡಿದ್ರು ಹಾಗಂತ ಕ್ರಿಸ್ತನ ಪ್ರೀತಿ ಸದಸ್ಯರೇ ಈ ಪೋ ಅಪೋಸ್ತಲ್ ಅನ್ನೋದು ಒಂದು ಪದವಿ ಒಂದು ಹೆಸರು ಒಂದು ಏನಂತೀವಿ ಒಂದು ಒಂದು ಟೈಟಲ್ ಅವ್ರಿಗೆ ಕೊಟ್ಟಿರೋ ಒಂದು ದೊಡ್ಡ ಒಂದು ಈಗ ಇಟ್ಕೊಳ್ತಾರಲ್ಲ ಅಪ್ಪು ಅಪ್ಪು ಅಂತದಲ್ಲ ಆರ್ತಾ ಬಿರುದು ಅಂತಲ್ಲ ಅಲ್ವಾ ಅಪೋಸ್ತಲ್ ಅದು ಎಷ್ಟು ಕಷ್ಟವಾದ ಕೆಲಸ ಗೊತ್ತಾ ಈ ಅಪೋಸ್ಟಲ್ ಅನ್ನೋದು ಒಂದು ಕೆಲಸವನ್ನು ಒಬ್ಬರಿಗೆ ಜವಾಬ್ದಾರಿ ಸಿಕ್ಕಿದೆ ಅಂದ್ರೆ ಎಷ್ಟು ಟಫ್ ಇದೆ ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಗೊತ್ತಾ ಯಾವ ಅಪೋಸ್ಟಲ್ ಕೂಡ ಅಷ್ಟು ಸುಲಭವಾಗಿ ಮಾಡುವನು ಹೊಂದಿಲ್ಲ ಕ್ರಿಸ್ತಲ್ ಪ್ರೀತಿ ಸೌರ ಸೌರೇ ಅದರಲ್ಲಿ ನೀವು ಕೂಡ ವಿಶೇಷವಾಗಿ ಅಪೋಸ್ಟಲ್ ಪಾಲ್ ತಗೊಂಡಾಗ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ಒಂದು ತೆಸರು ಆಗಿದ್ದವರಿಗೆ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ನಮಗೆ ಪಿಲಿಪಿ ಪಟ್ಟಣದಲ್ಲಿ ಪಿಲಿಪಿ ಪಟ್ಟಣದಲ್ಲಿ ಹಿಂಸೆಯು ಅವಮಾನವು ಮೊದಲು ಸಂಭವಿಸಿದರೂ ನಾವು ನಮ್ಮ ದೇವರ ಮೂಲಕ ಧೈರ್ಯಗೊಂಡು ಬಹು ವಿರೋಧವನ್ನು ಅನುಭವಿಸೋರಾಗಿ ನಿಮಗೆ ದೇವರ ಸುವಾರ್ತೆಯನ್ನು ತಿಳಿಸಿದೆವೆಂಬುದನ್ನ ನೀವೇ ಬಲ್ಲಿರಿ ನೋಡಿದ್ರೆ ಇವ್ರನ್ನ ಆಯ್ಕೆ ಅಂದ್ರೆ ಏನ್ ಮುಖ್ಯವಾದ ವಿಷಯ ಅಂದ್ರೆ ನಿಮ್ಗೆ ಅಪ್ಪ ಅಂತ ನನ್ಗೆ ಕರೆದು ಬಿಡಿದಿನಿ ಹಂಗಂದು ಮಾತ್ರಕ್ಕೆ ನಿಮ್ನ ಲೋಕ ಹೋಗಲಲ್ಲ ಲೋಕ ನಿಮ್ಗೆ ಟಾಪ್ ಅಲ್ಲಿ ಇಟ್ಕೊಳ್ಳಲ್ಲ ಇವತ್ತು ಪೋಪುಲ ಇಟ್ಟಿದ್ರಲ್ವಾ ಅಂತ ಒಂದು ಸ್ಥಾನಮಾನ ಗೌರವಗಳನ್ನ ಕೊಟ್ಟು ನಿಮ್ಮನ್ನ ಏನ್ ಮಾಡಲ್ಲ ಒಂದು ಉನ್ನತವಾದ ಪ್ಲೇಸ್ ಅಲ್ಲಿ ಇಟ್ಕೊಳ್ಳಲ್ಲ ನಿಮ್ಮನ್ನ ನಿಮ್ಗೆ ಹಿಂಸೆ ಕಷ್ಟಗಳು ಬರುತ್ತೆ ಸಂಕಟಗಳು ಬರುತ್ತೆ ಅವಮಾನಗಳು ಬರುತ್ತೆ ನಿಂದನೆಗಳು ಬರುತ್ತೆ ಆದ್ರೆ ನೀವು ನನ್ನ ಬಿಟ್ಟು ಓಡೋಗ್ಬಾರ್ದು ಬೇಡಪ್ಪ ಈ ಅಪೋಸ್ತಲ ಸೇವೆ ಬೇಡ ಈ ಸುವಾರ್ತೆ ಸೇವೆನೂ ಬೇಡ ಅಂತ ನೀವೇನು ಓಡವರಾಗಿದ್ರೆ ಖಂಡಿತ ಅಂತವ್ರನ್ನ ದೇವ್ರ ಆಯ್ಕೆ ಮಾಡಿಲ್ಲ ಕ್ರಿಸ್ತನ ಆಯ್ಕೆ ಮಾಡ್ಲೇ ಇಲ್ಲ ಕ್ರಿಸ್ತನ ಪ್ರೀತಿ ಸೌರ ಒಬ್ಬ ಒಬ್ಬೊಬ್ಬ ಅಪೋಸ್ತಲ್ ನೋಡ್ರಿ ಎಷ್ಟೆಲ್ಲ ಕಷ್ಟ ಪಟ್ಟಿದ್ರಂದ್ರೆ ಅವ್ರ ಲೈಫಲ್ಲಿ ಅವ್ರು ನಮಗೆ ದೊಡ್ಡ ಎಕ್ಸಾಂಪಲ್ ಪೇತ್ರ ನೋಡಿ ಒಂದ್ ಟೈಮಲ್ಲಿ ಎಸ್ ಗೊತ್ತಿಲ್ಲ ಅಂತ ಓಡೋದವರು ಒಂದ್ ಟೈಮಲ್ಲಿ ತಲೆ ಕೆಳಗೆ ಅವ್ರನ್ನ ಶಿಲ್ಮೇಲ್ ಹಾಕ್ತಾರೆ ನೋಡಿ ಅಪೋಸ್ಟಲ್ ಪಾಲನ ತಲೆನ ಕತ್ತರಿಸ್ತಾರೆ ಎರಡು ಭಾಗ ಮಾಡ್ತಾರೆ ತಲೆನ ಅಲ್ವಾ ಯೋಚನೆ ಮಾಡ್ರಿ ಆಗ್ಲೂ ಕೂಡ ಏನ್ ಮಾಡಿದ್ರು ಎದ್ಕೊಂಡು ಹೋದ್ರ ದೇವ್ರಿಗೋಸ್ಕರ ಅಂದ್ರೆ ದೇವ್ರನ್ನ ಬಿಟ್ಟು ಹೋಗ್ಲಿಲ್ಲ ಅವ್ರು ಅಲ್ವಾ ಅಂತವ್ರನ್ನ ದೇವ್ರ ಏನ್ ಮಾಡಿದ್ರೆ ಇಲ್ಲಿ ಆಯ್ಕೆ ಮಾಡಿದ್ರೆ ಅಪೋಸ್ಟಲ ಸೇವೆ ಅಂದ್ರೆ ಸಾಮಾನ್ಯ ಕೆಲಸ ಇರ್ಲಿಲ್ಲ ಸಹೋದರ ಸೂರ್ಯ ಇವತ್ತು ನಾವು ಟೈಟಲ್ ಹಾಕೊಂಡು ನಾನು ಕೂಡ ಅಪೋಸ್ಟಲ್ ಅಂತ ಅಂತ ಕೆಲಸ ಅಲ್ಲ ಅಲ್ವಾ ಕ್ರಿಸ್ತನಿಗೋಸ್ಕರ ಜೀವ ಕೊಡುವಂತ ಜವಾಬ್ದಾರಿ ಒಬ್ಬೊಬ್ರಿಗಿತ್ತು ಜೀವ ಕೊಡುವಂತಹ ಸನ್ನಿವೇಶಗಳು ಬಂದ್ರು ಕಷ್ಟಗಳು ಬಂದ್ರು ಈ ಒಂದು ಸುವಾರ್ಥೆಯನ್ನ ಭೂಮಿಯಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಾಗ್ತದೆ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಏನು ಇಷ್ಟ ಓಕೆ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಏನು ಮುಖ್ಯವಾಗಿ ದೇವ್ರ ಮಕ್ಕಳನ್ನು ಅರ್ಥ ಮಾಡ್ಕೊಬೇಕಾಗಿರೋದು ಅದು ಸ್ಥಾಪನೆ ಆಗ್ಬೇಕು ಸುವಾರ್ತೆ ಇಡೀ ಲೋಕಕ್ಕೆ ಹೋಗ್ಬೇಕಂದ್ರೆ ಇವತ್ತು ನಮ್ ಕಡೆ ನಮ್ಗೆ ಏನಿದೆ ಸುವಾರ್ತೆ ಎಲ್ಲಾ ಕಡೆ ಇದೆ ಸುವಾರ್ತೆ ಬೈಬಲ್ ಇದೆ ಟ್ರಾನ್ಸ್ಲೇಷನ್ ಇದೆ ಚರ್ಚಸ್ ಇದೆ ಎಲ್ಲ ಕಡೆ ಸತ್ಯ ನಾವೇನ್ ಮಾಡ್ಬೇಕಾಗಿಲ್ಲ ಆದ್ರೆ ಅವತ್ತು ಆ ಒಂದು ಸುವಾರ್ಥೆನ ಭೂಮಿಯಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಎಂತಹ ವ್ಯಕ್ತಿಗಳು ಬೇಕಾಯ್ತು ಅದನ್ನ ಸ್ಥಾಪನೆ ಮಾಡೋದಿಕ್ಕೆ ಸಾಧಾರಣ ನನ್ನಂತವ್ರು ಬೇರೆ ಬೇರೆ ಕೈ ಕೊಟ್ಬಿಟ್ಟಿದೆ ಹೆಂಗಿರ್ತೀವಿ ಸುವಾರ್ತೆ ಹೋಗ್ತಾನೆ ಸರಿ ನಮ್ ನಮ್ ಸ್ಟೇಟಸ್ ಹಂಗೆ ಕರೆಕ್ಟ್ ಅಲ್ವಾ ನಮ್ ಕತೆ ಹಂಗೆ ಅದಕ್ಕೆ ದೇವ್ ನಮ್ಗೆ ಏನ್ ಕೊಡ್ಬೇಕು ಅದನ್ನೇ ಕೊಡ್ತಾರೆ ನೋಡ್ರಿ ಆದ್ರೆ ಅಪ್ಪೋಸ್ಟ್ ಪಾಲ್ ನಾಯ್ಕೆ ಮಾಡಿ ಕೊಡ್ತಾರಂದ್ರೆ ಏನಪ್ಪಾ ಅಂದ್ರೆ ಎಷ್ಟು ಪ್ರಯಾಣ ಮಾಡ್ಬೇಕು ಎಷ್ಟು ಸ್ವಾರ್ಥ ಸರ್ಬೇಕು ಎಷ್ಟು ಹಿಂಸೆಗಳ ಅನುಭವಿಸ್ಬೇಕು ಸೆರೆಮನೆ ಅನುಭವಿಸಬೇಕು ಅನುಭವಿಸ್ಬೇಕು ಇದನ್ನೆಲ್ಲ ತಾಳುವಂತ ಒಂದ್ ಮನೋಭಾವನೆ ಅವ್ರಿಗೆ ಇರ್ಬೇಕು ಸಗಿಸುವಂತ ಮನೋಭಾವನೆ ಇರ್ಬೇಕು ಯಾರಾದ್ರೂ ಏನೋ ಹಿಂಸೆ ಮಾಡಿಸ್ಬಿಟ್ರೆ ಬೇಡಪ್ಪ ನಾಳೆಯಿಂದ ನಾನು ಕ್ಲಾಸ್ ಮಾತಾಡಲ್ಲ ಸಬ್ಜೆಕ್ಟ್ ಮಾತಾಡಲ್ಲ ಕಚ್ಗೆ ಎಕ್ಲಿಶಿಯಾಗಿ ಹೋಗೋಲ್ಲ ಏನಂತ ತಗದಾಕ ಹೋಗೋರಲ್ಲ ಹಿಂಸೆ ಆದ್ರೂ ಅವಮಾನ ಆದ್ರೂ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಕೆಲಸವನ್ನ ಅಲ್ವಾ ಮತ್ತೆ ಏನ್ ಮಾಡ್ತಿದ್ರು ಸುವಾರ್ತಿ ಸಾರ್ಬೇಕು ನೋಡ್ರಿ ಅಂತ ಕೆಲ್ಸನೇ ಅಪೋಸ್ಟಲ್ ಕೆಲ್ಸ ಅಲ್ವಾ ಆದ್ರೆ ಅಷ್ಟೇ ಅವ್ರಿಗೆ ಪವರ್ ಇರ್ತಿದ್ರು ಕೂಡ ಅಷ್ಟೇ ಹಿಂಸೆಗಳನ್ನ ತಾಳ್ಕೊಳಿಕ್ ಅವ್ರ ಏನಾಗ್ಬೇಕಾಯ್ತು ಸಿದ್ಧವಾಗಿರ್ಬೇಕಾಯ್ತು ಅದಕ್ಕೆ ಅಪೋಸ್ಟಲ್ ಪಾಲ್ ಏನ್ ಮಾಡ್ತಾರಂದ್ರೆ ಈ ವಿಷಯವನ್ನ ಅಲ್ಲಿ ಕ್ಲೀಯರ್ ಆಗಿ ತಿಳಿಸ್ತಾರೆ ದೇವ್ರ ಮಕ್ಳು ನಾವು ಕೂಡ ಇವತ್ತು ಏನ್ ಅರ್ಥ ಮಾಡ್ಕೊಬೇಕಂದ್ರೆ ಈ ಅಪೋಸ್ಟಲ್ ಅಂದ ತಕ್ಷಣ ಏನಪ್ಪಾ ಒಂದ್ ದೊಡ್ಡ ಒಂದು ಸ್ಥಾನಮಾನ ಅಲ್ಲ ಅವ್ರು ಅವ್ರ ಜವಾಬ್ದಾರಿ ತುಂಬಾ ದೊಡ್ಡದು ಕ್ರಿಸ್ತಲ್ ಪ್ರೀತಿ ಸೂರ್ಯ ಒಂದ್ ವೇಳೆ ಅವ್ರಿಗೆ ಅದನ್ನ ಮಿಸ್ ಏನ ಮಾಡಿದ್ರೆ ಇಡೀ ಲೋಕವನ್ನು ನೋಡುತ್ತೆ ಇಡೀ ಸಭೆಯನ್ನು ನೋಡುತ್ತೆ ಅಲ್ವಾ ಅವ್ರು ಕೊಟ್ಟಂತ ಅಮೂಲ್ಯವಾದಂತ ಒಂದು ದೇವರು ಕರೆದುಕೊಟ್ಟಿರುವಂತ ಒಂದು ಅವಕಾಶವನ್ನು ಏನ್ ಮಾಡ್ಕೊಂಡಿರ್ತಾರೆ ಅವ್ರ ಮಿಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಯೇಸ ಕಿಸ್ತನ್ ಆ ಪಾಲ್ ಮಾತಾಡ್ಬೇಕಾರೆ ನೋಡ್ರಿ ನಾನೇನೋ ಸುಮ್ನೆ ಬರ್ಲಿಲ್ಲ ನಿಮ್ ಮುಂದೆ ಆ ಪೋಸ್ಟಲ್ ಆಗಿ ಯೇ ಕ್ರಿಸ್ತನನ್ನ ಕಲ್ಸಿದಾರೆ ಆತನ ಮೂಲಕ ನಾನು ಅವರೇ ನನ್ ಕರೆದ್ರು ಹೌದು ಅವ್ರ ವಾಯ್ಸಿಂದ ನಾನು ಕರೆದ್ರು ನನ್ ಕರೆದ್ಬಿಟ್ಟು ನೀನು ಅನ್ಯ ಜನಗಳಿಗೂ ಯಹೂದಿರಿಗೂ ಇಸ್ರೇಲ್ ಜನರಿಗೂ ನಾನು ಆಯ್ದುಕೊಂಡಂತ ಪಾಕ ಆಗಿದ್ಯಾ ಸಾಧನವಾಗಿದೆ ಅಂತ ಹೇಳಿದ್ರು ಅಂತ ಏನ್ ಮಾಡ್ತಾರೆ ತುಂಬಾ ಸರಿ ಅದು ಓದಿ ಒಂದು ತಿಮ್ಮತ್ತೈದವರಿಗೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ಆ ನೋಡಿದ್ರಾ ನಮ್ಮ ರಕ್ಷಕನಾದ ದೇವರ ನಮ್ಮ ನಿರೀಕ್ಷೆಗೆ ಆಧಾರನಾಗಿ ಏಸು ಯೇಸ ಅಂತ ಹೇಳ್ತಾರೆ ಏನಾಗಿದ್ದೀನಿ ನಾನು ಪಟ್ಟಿದೀನಿ ಹೌದಪ್ಪ ನನ್ನನ್ನು ಕೂಡ ಕರದ್ರು ಹೆಂಗ್ ರೀತಿ ಯಾರೀತಿ ಅಂತ ಏನ್ ಮಾಡ್ತಾರೆ ಎಲ್ಲ ಅವ್ರಿಗೆ ಏನ್ ಮಾಡ್ತಾರೆ ವಿವರಣೆ ಮಾಡ್ತಾರೆ ಅಪೋರ್ಸ ಅಲ್ವಾ ನಾನು ಆ ಸಮಯದಲ್ಲಿ ಇಲ್ದೇ ಇದ್ರು ಅದಾದ ನಂತರ ಬಂದಿದ್ರು ಕೂಡ ನಾನು ಅಪೋಸ್ತಲಾಗಿ ಯೋಗಿ ಇಲ್ದಿದ್ರು ಕೂಡ ದೇವ್ರು ನನ್ನನ್ನು ಕೂಡ ಅಪೋಸ್ತಲಾಗಿ ಮಾಡ್ಬಿಟ್ಟಿದ್ದಾರೆ ಹೌದು ಆ ಜವಾಬ್ದಾರಿ ನನ್ ಕೇಳ್ಕೊಟ್ಬಿಟ್ಟಿದ್ದಾರೆ ನಂತರ ರೀತಿಲಿ ಏನ್ ಮಾಡ್ತಾರೆ ಮಾತಾಡಿದ್ರೆ ಹಾಗಂತ ಕ್ರಿಸ್ತನಲ್ಲಿ ಪ್ರೀತಿ ಸರೇಶ್ವರ ದೇವ್ರು ಒಂದು ಅವಕಾಶನ ಕೊಡ್ಬೇಕಂದ್ರೆ ಸಾಧನ ಒಂದು ಕರೆ ಇಲ್ಲ ಅಲ್ವಾ ಇವತ್ತು ದೇವರ ಕರೆಯಿಲ್ಲ ಹಲವಾರು ಕರೆ ಇದೆ ಹಲವಾರು ಕಾಲಿಂಗ್ಸ್ ಇದೆ ನೋಡ್ರಿ ಆದಿ ಕಾಲದಲ್ಲಿ ಅಬ್ರಾಹ್ಮ್ನ ಕರೆದಂತ ಕರೆನೇ ಬೇರೆ ಇನ್ನು ನೋಡ್ಬೇಕಾದ್ರೆ ದೇವರ ಸೇವೆ ಮಾಡೋದಕ್ಕೆ ದೇವ್ರ ಏನ್ ಮಾಡ್ತಾರೆ ಯಾಜಕನ ಕೂಡ ಕರೀತಾರೆ ಯಾಜಕನ ಯಾವ ರೀತಿ ಕರಿತಾ ಇದ್ರು ಅಂದ್ರೆ ಅವ್ರನ್ನ ಮೀಸಲಾಗಿರ್ತಿದ್ರು ನಾವು ಒಂದು ವಾಕ್ಯವನ್ನ ಓದ್ಬೋದು ಯಾಜಕ ಕಂಡ್ರೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ವಾಕ್ಯವನ್ನ ಓದಿ ಇಪ್ಪತ್ತಾರು ಎಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ ಆದುದರಿಂದ ನೀವು ನನಗೆ ಮೀಸಲಾಗಿರಬೇಕು ನೋಡಿದ್ರೆ ಇಸ್ರಾಲ್ ಜನರ ಕರಿಬೇಕಾದ್ರೆ ಅದೊಂದು ಕಾಣಿಸ್ತು ಎಲ್ಲ ಕಡೆ ದೇವ್ರೊಂದು ಕರೆಯಿತು ಇಲ್ಲೇನಪ್ಪ ನೋಡ್ತೀವಿ ಅಂದ್ರೆ ದೇವರಿಂದ ಕರೆಯಲ್ಪಡೋದಂತ ಒಂದು ವಿಷಯ ಇದೇನ ಅದ್ರ ಬಗ್ಗೆ ನೋಡ್ಬೇಕು ದೇವರೊಬ್ಬನ ಕರೀತಾರೆ ಒಂದು ಸೇವೆಗೋಸ್ಕರ ನೇಮಿಸ್ತಾರಂದ್ರೆ ಸಾಧನವಾದ ಉದ್ದೇಶಕ್ಕೋಸ್ಕರ ನೇಮಿಸಲ್ಲ ಅದನ್ನ ಸಾಧಾರಣವಾಗಿ ಎಣಿಸ್ಬಾರ್ದು ನೋಡ್ರಿ ಇಂತಹ ಕಡೆ ಇಡೀ ಪ್ರಪಂಚದಲ್ಲಿ ಕೋಟಾನು ಕೋಟಿ ಮನುಷ್ಯರ ಮಧ್ಯದಲ್ಲಿ ಎಷ್ಟು ಜನರಿಗೆ ಸಿಕ್ಕಿದೆ ಇದ್ರಲ್ಲಿ ಜನರಿಗೆ ಸಿಕ್ತಾ ನಂಬಿಕಸ್ತ ವೀರರಿಗೂ ಸಿಕ್ತಾ ನಮ್ಮ ಮೂಲ ಪಿತೃಗಳು ಸಿಕ್ತಾ ಇನ್ನು ಯಾಜಕರಾಗಿರೋದಕ್ಕೆ ಲೇವಿಯರಿಗೆ ಸಿಕ್ತಾ ಹ ಮತ್ತೆ ಎಲ್ಲಿ ಸಿಕ್ಕಿದೆ ಸ್ವಾರ್ಥ ಯುಗದಲ್ಲಿ ಸಿಕ್ಕಿದೆ ಕ್ರಿಸ್ತನ ಪೀತಿಯ ಸೌರ ಸೋರಿ ಇವತ್ತು ನಮಗೂ ಅದೇ ಕರೆ ಸಿಕ್ಕಿದೆ ನಮ್ಮನ್ನು ದೇವ್ರು ಕರೆದಿದ್ರ ಅಂದ್ಮೇಲೆ ಆ ವಿಷಯ ಅರ್ಥ ನಾವು ಒಂದು ವಿಷಯದಲ್ಲಿ ಹೆಚ್ಚಲ ಕೊಡ್ಬೇಕು ಏನ್ ಗೊತ್ತಾ ದೇವ್ರು ನನ್ನನ್ನು ನೋಡು ಕರೆದಿದ್ರ ಅಂತ ಹೆಚ್ಚಲಕ್ಕೆ ಹೆಚ್ಚ ಏನ್ ಮಾಡ್ಬೇಕು ಹೆಚ್ಚಲದಿಂದ ಹೇಳ್ಬೇಕು ಹೆಮ್ಮೆಯಿಂದ ಹೇಳ್ಬೇಕು ಹೆಮ್ಮೆ ಅಂತ ಕೆಲವರಿಗೆ ಹೆಮ್ಮೆ ಪಡ್ಬಾರ್ದು ಅಂತ ಮಾತು ಸತ್ಯದಲ್ಲಿ ಕೇಳ್ತೀವಿ ಕೆಲವೊಂದು ವಿಷಯ ನಾವು ಹೆಮ್ಮೆ ಪಡ್ಬೇಕು ದೇವರು ನನ್ನನ್ನು ಕೂಡ ಕರೆದ್ಬಿಟ್ರು ನನ್ನ ದೇವರು ನನ್ನ ತಂದೆ ನನ್ನ ಅಪ್ಪ ಅಲ್ವಾ ನಮ್ಗೆ ಇಷ್ಟೊಂದು ಒಂದು ಅವಕಾಶನ ಕೊಟ್ಟಿದ್ರೆ ಎಷ್ಟು ಹೆಮ್ಮೆ ಪಡುವಂತ ವಿಷಯ ನಮ್ಗೆ ಅದೊಂದು ಬಿಟ್ರೆ ಇನ್ನು ಯಾವ್ದ್ರ ನಾವು ಹೆಮ್ಮೆ ಪಡಂಗಿಲ್ಲ ನಮ್ಮಲ್ಲಿ ಏನು ಇಲ್ಲ ಆದ್ರೂ ದೇವ್ರು ನಮ್ಮನ್ನ ಕರ್ಬಿಡಿದಲ್ವ ಯೋಚನೆ ಮಾಡ್ರಿ ಈ ರೀತಿಯಾಗಿ ದೇವ್ರ ಮಕ್ಕಳನ್ನ ಏನ್ ಮಾಡಿದ್ರೆ ದೇವ್ರು ಕರೆಗಳನ್ನ ಕೊಟ್ಟಿದ್ರೆ ಹಾಗಂತ ಇವತ್ತು ಅಪೋಸ್ತಲ್ ಪಾಲ್ ಕೊಟ್ಟಂತ ಒಂದು ಆಯ್ಕೆ ಒಂದು ವಿಶೇಷವಾಗಿತ್ತು ನಾವು ಏನು ಇಲ್ಲ ಅಂತ ಯಾವಾಗಲೂ ತಿಳ್ಕೊಬರ್ರಿ ನಮಗೂ ಕೂಡ ದೇವ್ರ ಏನ್ ಮಾಡಿದ್ರೆ ವಿಶೇಷವಾದ ಕರೆಯನ್ನ ಕೊಟ್ಟಿದ್ರೆ ಆ ವಿಶೇಷವಾದ ಕರೆಯನ್ನಂತ ನಾವು ಅರ್ಥ ಮಾಡ್ಕೊಬೇಕು ಹೊಣನ ಸ್ವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ ಆರನೇ ವಾಕ್ಯ ಯಾವನಾದ್ರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು ಯಾವನಾದ್ರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು ಅಲ್ವಾ ಸದಸ್ಯರು ಸ್ವಲ್ಪ ಮಾಡಿ ಇಲ್ಲಿ ಏನಪ್ಪ ಅಂದ್ರೆ ಈ ಸೇವೆ ದೇವರ ಸೇವೆ ಇವತ್ತು ನಿಮಗೂ ನಮಗೂ ಸಿಕ್ಕಿದೆ ಅಲ್ವಾ ನಿಮಗೂ ನಮಗೂ ಸಿಕ್ಕಿರುವಂತಹ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಮ್ಮನ್ನ ಕರೆದು ಆ ಇಲ್ಲಿ ಎರಡು ರೀತಿಯಾದಂತಹ ಸೇವೆ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ ಸೇವೆ ಏನಪ್ಪ ಅಂದ್ರೆ ನಮ್ಮನ್ನ ಕರೆದು ನೋಡಪ್ಪ ಇದನ್ ಮಾಡು ಅದನ್ ಮಾಡು ಈ ಕೆಲ್ಸನ ಮಾಡು ಆ ಕೆಲ್ಸನ ಮಾಡು ಅನಂತ ರೀತಿಯಲ್ಲಿ ಸೇವೆ ಇದೆ ಇನ್ನೊಂದ್ ಸೇವೆ ಇದೆ ನಮ್ಮನ್ನ ಕರಿದ್ರು ನಾವಾಗಿ ಖುದ್ದಾಗಿ ಹೋಗಿ ಆ ಸೇವೆ ಏನಂತ ಅರ್ಥ ಮಾಡ್ಕೊಂಡು ಅದನ್ನ ಸಂಪೂರ್ಣವಾಗಿ ಮಾಡುವಂತ ಸೇವೆ ಅಲ್ವಾ ದೇವರು ಈ ಎರಡನೇ ರೀತಿ ಸೇವೆನೇ ತುಂಬಾ ಇಷ್ಟಪಡ್ತಾರೆ ನಾವು ನಾವಾಗಿಯೇ ದೇವ್ರಿಗೆ ಏನ್ ಮಾಡೋದು ಸಂಪೂರ್ಣ ಅದಕ್ಕೆ ಯಾವನ ನನ್ನ ಸೇವೆಯನ್ನು ಮಾಡುವನಾದ್ರೆ ನನ್ನ ಹಿಂದೆ ಬರಲಿ ಮತ್ತು ನಾನು ಎಲ್ಲಿರುತ್ತೆನೋ ಅಲ್ಲಿ ನನ್ನ ಸೇವಕರು ಸಹ ಇರುವನು ಯಾವನ ನನ್ನ ಸೇವನೆ ಮಾಡುವನಾದ್ರೆ ನೀನ್ ಮಾಡಿದ್ರೆ ನನ್ ತಂದೆ ಅವನಿಗೆ ಬಹುಮಾನ ಕೊಡ್ತ ಅಲ್ವಾ ಪಾಲ್ ಮಾತಾಡ್ಬೇಕಾದ್ರೆ ಇದೇ ಒಂದು ವಿಷಯವನ್ನ ಮನ್ಸಲ್ಲಿ ಇಟ್ಕೊಂಡ್ ಮಾತಾಡ್ತಿದ್ರು ನಾನು ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದಿನಿ ಯೇಸುಕ್ರಿಸ್ತನ ದಾಸನು ಅಪೋಸ್ತನಾಗುವುದಕ್ಕೆ ಕರೆಯಲ್ಪಟ್ಟವನು ದೇವರ ಸುವಾರ್ಥೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಒಂದ್ ರೀತಿಯಲ್ಲಿ ಇದು ಹೆಮ್ಮೆಯಿಂದ ಹೇಳಿದ್ರು ಕೂಡ ಆ ಕೆಲಸ ತುಂಬಾ ಗೌರವವಾದಂತ ಉನ್ನತ ಸ್ಥಾನವನ್ನು ಕೊಡುವಂತ ಒಂದು ಕೆಲಸ ಅಲ್ಲ ಅನೇಕ ಕಷ್ಟಗಳನ್ನ ಅನೇಕ ನಿಂದನೆಗಳನ್ನ ಅನೇಕ ಭಾವ ಅನುಭವಿಸುವಂತ ಕೆಲಸ ಇವತ್ತು ದೇವ್ರ ಮಕ್ಕಳು ನಮಗೂ ಸೇವೆ ಇದೆ ಅಂದ್ರೆ ನಮಗೂ ಕರೆದಿರುವಂತ ಒಂದು ಕರೆ ಇದಿಲ್ಲ ದೇವರ ಮಕ್ಕಳಾಗೋದಿಕ್ಕೆ ಕೊಡುವಂತ ಅವಕಾಶ ಇದೆಯಲ್ಲ ಆ ಒಂದು ಹೆಸರು ಆ ಒಂದು ಕರೆ ತುಂಬಾ ದೊಡ್ಡ ಒಂದು ಕರೆ ಹಾಗಂತ ನಮ್ಮನ್ನ ಲೋಕ ದೇವ್ರ ಮಕ್ಕಳು ನೀವು ಆ ತಂದೆಯಾದ ದೇವರ ಪರಾತ್ಮವನ ಪುತ್ರರು ನೀವು ಅಂತ ನಮ್ಮನ್ನ ಹೊಗಳಲ್ಲ ನಮ್ಮನ್ನ ತೆಗೆದು ಮೇಲೆಡಕ್ಕ ಮತ್ತೆ ನಮ್ಮನ್ನ ಹೆಚ್ಚಾಕಿ ಏನ್ ಮಾಡಲ್ಲ ಗೌರವ ಕಾಣಲ್ಲ ಏನು ಕೂಡ ಲೋಕನ ಬಂದ್ ಮಾಡಲ್ಲ ನಾವು ಕೂಡ ಕ್ರಿಸ್ತನಂತೆ ಕಷ್ಟಗಳನ್ನ ಅನುಭವಿಸುವ ಸೇವೆಗಳನ್ನ ಮಾಡುವವರಾಗಿರ್ಬೇಕು ಆ ಒಂದು ವಿಷಯವನ್ನ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಬೇಕು ನಾವು ದೇವರ ಸೇವಕರು ಅಂತ ಹೇಳುವವರಾಗಿರ್ಬೇಕು ನಮ್ಮ ಹೆಮ್ಮೆಯಿಂದ ಹೇಳ್ಬೇಕು ಐ ಆಮ್ ದ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಏ ಸುಖನ ಸೇವೆ ಕಾಣುವಂತ ಭಾವನೆ ಮನಸ್ಸಲ್ಲಿ ಇರ್ಬೇಕು ನಮ್ಗೆ ನಾವು ಅಪೋಸ್ಟಲ್ರೆಲ್ಲ ಬಿಡ್ರಿ ಆದ್ರೂ ಕೂಡ ನಾವೇನಾಗಿರ್ಬೇಕು ನಾನು ಯೇ ಸರ ಸೇವೆ ಕಾಣುವಂತ ಭಾವನೆ ಇರ್ಬೇಕು ಆ ಮನಸ್ಸಿನ ಆ ವಾಕ್ಯ ಆ ಮಾತಿನ ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ಬೇಕು ನನಗೂ ಕೂಡ ಕ್ರಿಸ್ತನಿಗೆ ಸೇವೆ ಮಾಡುವಂತ ಅವಕಾಶ ಸಿಕ್ತಲ್ಲ ಅಂತ ಸಂತೋಷ ಇರ್ಬೇಕು ನಮ್ಗೆ ಸಂತೋಷದಿಂದ ಸೇವೆ ಮಾಡೋದಕ್ಕೆ ನಾವೇನಾಗ್ಬೇಕು ದೇವ್ರ ಮಕ್ಳು ಯಾವಾಗಲೂ ಮುಂದಾಗಬೇಕು ಏನ್ ಪದವಿ ಬೇಕು ನಮ್ಗೆ ಏನ್ ಬೇಕು ಆ ಈ ಭೂಮಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ಹೆಸರು ಇರುತ್ತಲ್ವಾ ಅವರ ಹೆಸರಿನ ಮುಂದೆ ಒಂದು ಹೆಸರು ಹಾಕಿರ್ತಾರೆ ಎಂ ಬಿ ಬಿ ಎಸ್ ಎಂ ಪಿ ಎಂ ಎಲ್ ಎ ಸಿ ಎಂ ಅಲ್ವಾ ಅದೆಲ್ಲ ಹೆಸರಿಗಿಂತ ದೊಡ್ಡ ಒಂದು ಹೆಸರು ಗೊತ್ತಾ ಎಸ್ ಜೆ ಸಿ ಸರ್ವೆಂಟ್ ಆಫ್ ಜಹವಾನ್ ಜೀಸಸ್ ಕ್ರೈಸ್ಟ್ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಕ್ರಿಸ್ತನ ಸೇವಕ ಕ್ರಿಸ್ತನ ಪಿಸ್ತನ ಪೀತಿ ಸೌರ ಇದನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಪ್ಪಾ ಅಂದ್ರೆ ಅಪೋಸಲ್ ಪಾಲ್ ಈ ಮೊದಲನೇ ವಾಕ್ಯದಲ್ಲಿ ಇದನ್ನೇ ಮಾತಾಡ್ತಾರೆ ಮೊದಲನೇ ವಾಕ್ಯದಲ್ಲಿ ಎಲ್ಬೇಕಂದ್ರೆ ತನ್ನ ಒಂದು ತನಗೆ ಕೊಟ್ಟಿರುವಂತಹ ಒಂದು ಅಮೂಲ್ಯವಾದಂತಹ ಒಂದು ವಿಷಯವನ್ನ ಏನ್ ಮಾಡ್ತಾರೆ ತುಂಬಾ ಹೆಮ್ಮೆಯಿಂದ ಇಲ್ಕೊಳ್ತಾರೆ ತನ್ನ ಕ್ಲೀನ್ ಆಗಿ ಏನ್ ಮಾಡ್ತಾರೆ ರಿಪ್ರೆಸೆಂಟ್ ಮಾಡ್ಕೊಳ್ತಾರೆ ತನ್ನ ಕೊಟ್ಟಿರುವಂತ ಕೆಲಸದ ಬಗ್ಗೆ ಏನ್ ಮಾಡ್ತಾರೆ ತೋರ್ಸ್ಕೊಡ್ತಾರೆ ಹಾಗಂತ ಬೇರೆ ತೋರ್ಸ್ಕೊಟ್ರಂತಲ್ಲ ಅವರ ಜೀವನ ಪೂರ್ತಿ ಮಾಡಿದ್ರು ಪಿಸ್ತನ ಪೀತಿ ಸೌರಸರಿ ಅವರ ಜೀವನ ಪೂರ್ತಿ ಏನ್ ಮಾಡಿದ್ರು ಅಂದ್ರೆ ಯಾವ ಹೆಸರಿಗೋಸ್ಕರ ಕರೆಯಲ್ಪಟ್ರೋ ಆ ಹೆಸರಿಗೋಸ್ಕರನೇ ಬದುಕಿದ್ರು ಆ ಹೆಸರಿಗೋಸ್ಕರನೇ ಕಷ್ಟವನ್ನು ಅನುಭವಿಸಿದ್ರು ಆ ಹೆಸರಿಗೋಸ್ಕರವೇ ಮರಣವನ್ನು ಅನುಭವಿಸಿದ್ರು ಇವತ್ತು ನಮ್ಗೆ ಇದು ಒಂದು ದೊಡ್ಡ ನಾವು ಏನಂತ ಕರೆಯಲ್ಪಟ್ಟಿದ್ದೀವಿ ಕರೆಯಲ್ಪಟ್ಟ ಮೇಲೆ ಆ ಒಂದು ಸೇವೆನ ಹೆಮ್ಮೆಯಾಗಿ ಹೇಳ್ತಾ ಇದೀವ ನಾವು ಹೇಳ್ಕೊಡಕ್ಕೆ ಹೆಮ್ಮೆ ಪಡ್ತಾ ಇದೀವ ಕ್ರಿಸ್ತನ ಸೇವಕರನ್ನು ಅನ್ಕೊಳ್ಳೋದ್ರೆ ನಾವು ತುಂಬಾ ಸಂತೋಷ ಪಡ್ತೀವ ಇಲ್ಲ ಅದಕ್ಕಿಂತ ಬೇರೆ ಏನಾದ್ರೆ ಹೆಸರು ಸಂತೋಷ ಪಡ್ಕೊಳ್ತೀವ ಹಾಗೆ ಸಂತೋಷ ಪಡೋದಾದ್ರೆ ಆ ಹೆಸರಿನಿಂದ ನಮ್ಗೆ ಯಾವುದೇ ಗೌರವ ಸಿಗಲ್ಲ ಆ ಹೆಸರಿನಿಂದ ನಮ್ಗೆ ಯಾವ್ದಾದ್ರು ಒಳ್ಳೆ ಒಂದು ಬಿರುದುಗಳು ಸಿಗಲ್ಲ ಜನರು ನಮ್ಮನ್ನ ಏನ್ ಮಾಡಲ್ಲ ಉನ್ನತವಾದ ಇರಲ್ಲ ಎಲ್ರು ನಮ್ನ ಹೊಗಳಲ್ಲ ಪದವಿ ಹೆಸರು ಕೀರ್ತಿಗಳು ಸಿಗಲ್ಲ ಬದಲಾಗಿ ನಿಂದನೆ ಅವಮಾನ ಕಷ್ಟಗಳು ಸಿಕ್ಕೇ ಸಿಗುತ್ತೆ ಆದ್ರೂ ಕೂಡ ಅದನ್ನ ಸೆಗುಕೊಳಕ್ಕೆ ಸಂತೋಷವಾಗಿದೀವ ನಾವು ಕೂಡ ದೇವರ ಸೇವಕರಾಗಿದ್ದೀವಿ ಅಪೋಸ್ಟಲ್ ಪಾಲ್ ಹೇಳಿದಂತ ರೀತಿಯಲ್ಲಿ ಏನ್ ಮಾಡ್ಬೋದು ನಮ್ಮನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಂಬುದು ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸರಸೂರ್ಯ ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಏನ್ ಮಾಡಣ ಈ ಒಂದು ಪ್ರತಿಯೊಂದು ವಿಷಯಗಳನ್ನ ನಾವೇನ್ ಸ್ಟಡಿ ಮಾಡೋಣ ಇನ್ನು ಕೂಡ ತುಂಬಾ ಚೆನ್ನಾಗಿದೆ ಬರಹ ಇದೆಯಲ್ಲ ಆ ಸ್ಟೈಲ್ ಆ ಮಾದರಿ ನೀವು ಓದ್ಬೇಕಾದ್ರೆ ನಿಮ್ಮ ನೀವು ಅದನ್ನ ಅದರ ಒಡೆ ಏನಾದ್ರೂ ಡೀಪ್ ಆಗ ಹೋದ್ರೆ ನಿಮ್ಮಲ್ಲಿ ಒಂದ್ ಒಂದು ಝೀಲ್ ಬರುತ್ತೆ ವೈರಾಗ್ಯ ಬರುತ್ತೆ ಅಲ್ವಾ ನೀವು ಕ್ರಿಸ್ತನಿಗೋಸ್ಕರ ಸೇವಕನಾಗಿ ಒಬ್ಬ ಸೋಲ್ಜರ್ ಆಗಿ ಒಬ್ಬ ಆತನಿಗೋಸ್ಕರ ನಾವು ಸೇವೆ ಮಾಡಿ ಸಾಯ್ಬೇಕಂತ ಭಾವನೆ ಉಟ್ಕೊಡುತ್ತೆ ಯಾವಾಗಾದ್ರೆ ಪೋಸ್ಟಲ್ ಪಾಲ್ ರೈಟಿಂಗ್ ಅದರಲ್ಲೂ ಕೂಡ ವಿಶೇಷವಾಗಿ ರೋಪುರದವರಿಗೆ ಬರದಂತ ಪತ್ರಿಕೆ ನೀವೇನ ಸ್ಟಡಿ ಮಾಡಿದ್ರೆ ಆದ್ರೆ ಅಂತಹ ಭಾವನೆ ನಿಮ್ಮಲ್ಲಿ ಖಂಡಿತ ಉಟ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಾದ ವಿಷಯಗಳನ್ನ ನಾವು ಸ್ಟಡಿ ಮಾಡೋಕೆ ತಂದೆ ದೇವ್ರು ನಮ್ಗೆ ಸಹಾಯ ಮಾಡಲಿ ಸರ್ ಅದ್ರಿಂದ ಇವತ್ತಿನ ದಿನದಲ್ಲಿ ಇಲ್ಲಿಗೆ ಈ ಪಾಠವನ್ನ ಮುಗಿಸೋಣ ದೇವ್ರು ಈ ಪಾಠವನ್ನ ಆಶ್ರಯಿಸಲಿ ಓಕೆ ಸೊ ಪ್ರಾರ್ಥನೆ ಮಾಡಿ ಮುಗಿಸೋಣ ಆ ಮಧ್ಯ ಎಲ್ಲ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಆ ಮಾಡ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಸ್ವರೂಪನಾದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ ತಂದೆ ನಮ್ಮನ್ನು ಆಯ್ದುಕೊಂಡು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಸಂಜೆಗಳಲ್ಲಿ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಮ್ಮ ಸತ್ಯ ವಾಕ್ಯವನ್ನು ತಿಳಿಸಿದಿಯಲ್ಲ ತಂದೆ ಇದುವರೆಗೆ ಕೋಟಿ ಕೋಟಿ ಧನ್ಯವಾದ ತಂದೆ ತಂದೆ ಆ ವಾಕ್ಯವನ್ನು ನಾವು ಕೇಳಿದಿಯಪ್ಪ ತಂದೆ ಆ ವಾಕ್ಯದ ಪ್ರಕಾರ ನಮ್ಮ ಜೀವನವನ್ನು ನಡೆಸಿ ತಂದೆ ನಿಮ್ಗೆ ಮೆಚ್ಚುಗೆಯಾಗಿ ನಮ್ಮ ಮರಣದ ಪರ್ಯಂತರ ನಾವು ಒಂದ್ ಸಂದೆ ನಿಮ್ಗೆ ಮೆಚ್ಚಾಗಿ ಹಾಗೆ ಸಹಾಯ ಮಾಡಪ್ಪ ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸಪ್ಪ ತಂದೆ ನಿಮ್ಮ ಕೃಪೆಯ ನಿಮ್ಮ ಸಹಾಯದಿಂದ ತಂದೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ತಂದೆ ಅವರು ಬೇರೆ ತಂದೆ ಇನ್ನು ಯಾವ ಸೋದರ ಸಹೋದರ ಬಂದಿಲ್ಲ ತಂದೆ ಮುಂದಿನ ದಿನಗಳಲ್ಲಿ ಅವರು ಸಹ ತಂದೆ ಬಂದು ಈ ವಾಕ್ಯವನ್ನು ಕೇಳಿ ತಂದೆ ಅವರು ಸಹ ತಂದೆ ನಿಮ್ಮ ಆಶೀರ್ವಾದವನ್ನು ಪಡೆಯುವ ಹಾಗೆ ಸಹಾಯ ಮಾಡಪ್ಪ ತಂದೆ ಆದಿಯಿಂದ ಅಂತ್ಯದವರಿಗೂ ನಿಮ್ಮ ಪ್ರಸನ್ನತೆ ಇದ್ದು ತಂದೆ ಈ ಕೂಟವನ್ನು ನಡೆಸಿ ಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ ತಂದೆ ಇನ್ನು ಯಾವ ಸೋದ್ರ ಸಹೋದರಿ ತಂದೆ ನಿರ್ಕೋತಪ್ಪ ತಂದೆ ಆದರೆ ನಿಮ್ಮ ಚಿತ್ತಕನುಸಾರವಾಗಿ ಅವ್ರಿಗೆ ಸಹ ಜ್ಞಾನ ಆರೋಗ್ಯವನ್ನು ಕೊಟ್ಟು ತಂದೆ ನಮ್ಮೆಲ್ಲರೂ ನರ್ಸಪ್ಪ ತಂದೆ ತಂದೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ ಆಮೇನ್ ನಮಸ್ತೆ ನಮಸ್ತೆ ಹೇಳಿ ಏನಿಲ್ಲ ಈಗ ನಮ್ಮ ಪ್ರಕಾಶ್ ಹೇಳಿದ ಪ್ರಕಾರ ಅಪೋಸ್ತಲರು ಅಂದ್ರೆ ಕಳಿಸಲ್ಪಟ್ಟವನು ಅಥವಾ ದೇವರಿಂದ ನೇಮಿಸಲ್ಪಟ್ಟವನು ಅಂತ ಮೇಲೆ ನಾವು ಕ್ರೈಸ್ತನು ಕೂಡ ನಾವು ಆತರ ಕರಿಬೋದೇನು ತಪ್ಪೇನಿಲ್ಲ ಅಲ್ಲದರ್ತನ್ ಅಪೋಸ್ತಲ್ಪ ಅಂತ ಕರೀತಾರಲ್ಲ ಬೈಬಲಲ್ಲಿ ವಾಕ್ಯ ಆಯ್ತಾರಲ್ವಾ ಹೌದೌದು